ಕಾಳಜಿ ನೀನ ಈ ನಡುರಾತ್ರಿಯಲ್ಲಿ ಎಲ್ಲ ಹುಡುಕ್ತಾ ಇದ್ಯಾ ಕೊಳ್ಳಿ ದೇವದಂಗೆ? ಅಜ್ಜ, ಬಾಳೆ ತೋಟದ ಕಡೆ ಏನೋ ವಿಚಿತ್ರ ಶಬ್ದ ಬಂತು, ಚೆಣ್ಣುಕೊಂಡು ಕಿರ್ತಂಗಾತು, ಅದನ್ನ ನೋಡ್ಕೊಂಡ್ ಬರವ ಅಂತ. ಭಂಗ್ಯ, ಶಬ್ದನೂ ಇಲ್ಲ ಗಿದ್ದನೂ ಇಲ್ಲ, ನನಗೆ ಕೇಳಿದ್ರೆ ಶಬ್ದ ನಿನಗೆ ಕೇಳಿಸ್ಬಿಟ್ಟ. ಅಲ್ಲ ಕೇಳಜ್ಜ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಸುಮ್ಮನೆ ಹೋಗ್ ಬಿಡ್ಗ ಹೋಗ್. ಅಜ್ಜ, ಅದು ಹೋಗ. ಮಂಗಳೂರಿಗೆ 50 ಚೀಲ ಅಡಕೆ ಕಳಿಸಿದ್ದೆ, ಇನ್ನು 50 ಚೀಲ ಬೇಕಂತೆ. ಆಳುಗಳಿಲ್ಲ. ಬಾಳೆ ಹೊಳೆಯಿಂದ ಆಳುಗಳನ್ನ ಕರೆದುಕೊಂಡ್ರಾಯ್ತು. ಒಡೆಯರೆ ಒಡೆಯರೆ, ನಮ್ ಚಿಕ್ಕ ಬುದ್ಧಿಯವರು ತೋಟದ ಬಾವಿ ತವ ಹೆಣ ಹೆಣ ಅಂತ ಕಿರ್ಚಿಕೊಂಡು ಜನ ತಪ್ಪಿದ್ದಾಗರ.
ಬಿಡ್ತೀರಾ? ಸಾವುಕಾರ ಗಾಡಿ ತೆಗಿಲ್ಲ. ಮಂಜಯ್ಯ ಯಜಮಾನ್ರಿ ನೋಡ್ದ್ಯಾ? ಹ್ಮ್. ಆ ಹೆಣನ ನಡಿಲ್ಲ, ಬೇಗ ನಡಿ. ಬೆಟ್ಟಂದ್ರೆ ನಿಮ್ಮ ತೋಟದಲ್ಲಿ ಬಾವಿ ಏನಾದ್ರು ಇದೆಯಾ? ಏನ್ ಡಾಕ್ಟರ್ ನೀವು ಕೇಳೋದು, ತೋಟ ಅಂದ್ಮೇಲೆ ಬಾವಿ ಇರಕ್ಕಿಲ್ಲವ್ರ? ಅಲ್ಲ, ಇತ್ತೀಚೆಗೆ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಉಂಟ ಅಂತ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ನನಗೆ ಬುದ್ಧಿ ಬಂದಾಗ್ಲಿಂದ ನಮ್ಮೂರಲ್ಲಾಗ್ಲಿ ನಮ್ಮ ಬಾವಿನಲ್ಲಾಗ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇಲ್ಲ ಅಂತೀನಿ? ನಮ್ಮ ಹುಡುಗನ ವಿಷಯ ಹೇಳ್ತಾ ಇದ್ದೀರಾ? ಈ ತೋಟದಲ್ಲಿ ಹಕ್ಕಿ ಪಕ್ಕಿ ದನ ಕರ ಅಂತಂದ್ಬಿಟ್ಟು ಬೆಳೆ ಹಾಳು ಮಾಡ್ತಾವಲ್ಲ ಅಂತ ಈ ಬೆಚ್ಚಪ್ಪನ್ ಕಟ್ಟಿರ್ತೀವಿ ನೋಡಿ, ಅದು ಬಾವಿ ಬಿದ್ದಿರೋದು ನೋಡ್ಬಿಟ್ಟು ಎದಕಂಬಿಟ್ಟವನೆ. ಹಿಂದೆ ನಡೆದಿದ್ನೆಲ್ಲ ನೆನೆಸ್ಕೊಂಡು ಕಣ್ಣೀರು ಹಾಕಿದ್ರೆ ಏನವ ಪ್ರಯೋಜನ? ರಾತ್ರಿ ಕಂಡು ಕನಸು ಅಂತ ಮರ್ತು ಬಿಡ್ಬೇಕಣವ. ಬೇತಾಳ್ನಂಗೆ ಬೆನ್ನಿಗೆ ಹಾಕೋಬಾರ್ದು. ನನಗ್ಯಾಕೋ ಹೆದರಿಕೆ ಆಗ್ತಿದೆ ಕಣಜ. ನಾನು ಇರೋ ಗಂಟ ಏನು ಭಯ ಇಲ್ಲವ, ಧೈರ್ಯವಾಗಿದೆ. ಏ ಕಮಂಗಿ, ಇನ್ನೊಂದಪ್ಪ ನೀನೇನಾದ್ರು ಸಿಕ್ಕ ಸಿಕ್ಕದಂಗೆ ದರ ತೆರಿದಂಗ್ ತೆರಿದಾರೆ, ನಿನ್ ಕಾಳೆ ಹೆಮ್ಮಿಡಿ ಕಿತ್ತಿರ್ತೀನಿ. ಅದ ಬಂದೆ ಬ್ಯಾಗ್ ಬ್ಯಾಗ ಈ ಪುಟ್ಟಿಗೂ ತುಂಬಿಸಿ ಆ ಪುಟ್ಟಿಗೂ ತುಂಬಿಸ್ಬಿಡು. ಏ ಯಾವನೇ ಅವನು ಬಂದೆ ತಡಿ. ಓ ಪೊಲೀಸ್ ಅಪ್ಪನವ್ರು ಬೆಟ್ಟಪ್ಪನವ್ರು ಇದಾರಾ? ಇಲ್ಲ, ಅವ್ರು ಪ್ಯಾಟಿಗೆ ಹೋಗವ್ರೆ. ಎಷ್ಟೊತ್ತಿಗೆ ಬರ್ತಾರೆ? ಚಂದಿಗೆ ಬರ್ತಾರೆ. ಮನೇಲಿ ಇನ್ಯಾರು ಇದಾರೆ? ಅವ್ರ ಮಗಳು ಶಾಂತವ್ವ ಅವಳೆ. ಅವ್ರನ್ನ ಸ್ವಲ್ಪ ಕರೀತೀರಾ? ಶಾಂತವ್ವ, ಯಾರು ಪೊಲೀಸ್ನವರು ಹುಡ್ಕೊಂಡ್ ಬಂದವ್ರೆ. ಒಳಗ್ ಬರ್ರಿ ಸಮೀರ, ಎಳ್ನೀರ್ ಕೊಟ್ಟೇನು. ಎಳ್ನೀರು? ಹೇ ಮುಚ್ಕೊಂಡ್ ನಿಂತ್ಕೊಳ್ಳ. ನೀನ್ ಕರಿಯಮ್ಮ. ಶಾಂತವ್ವ ಬ್ಯಾಗ್ ಬಾ. ಬಂದೆ. ನಮಸ್ಕಾರ. ನಮಸ್ಕಾರ. ಶಾಂತಿ ಅಂದ್ರೆ ನೀವೇನಾ? ಹೌದು. ನಿಮ್ ತಂದೆ ಯಾವಾಗ ಬರ್ತಾರೆ? ಸಂಜೆ ಬರ್ತಾರೆ. ಈ ಫೋಟೋಲಿರೋ ವ್ಯಕ್ತಿ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಓಕೆ, ಈ ಫೋಟೋದಲ್ಲಿರೋ ವ್ಯಕ್ತಿ ಸುಮಾರು ದಿವಸಗಳಿಂದ ಕಾಣೆ ಆಗಿದ್ದಾರೆ ಅಂತ ಅವ್ರ ತಂದೆ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಈ ಊರಿಗೆ ಆಗಾಗ ಬರ್ತಿದ್ರು ಅನ್ನೋ ವಿಷಯನೂ ನಮಗೆ ತಿಳಿದಿದೆ. ಊರು ಅಂದ್ಮೇಲೆ ನೂರಾರು ಜನ ಬರ್ತಾರೆ ಹೋಗ್ತಾರೆ, ಅದಕ್ಕೂ ನಮಗೂ ಏನ್ ಸಂಬಂಧ ಇನ್ಸ್ಪೆಕ್ಟರ್? ಇದೆ, ಈ ವಿಷಯಕ್ಕೂ ನಿಮಗೂ ಖಂಡಿತ ಸಂಬಂಧ ಇದೆ. ಅಷ್ಟೇ ಅಲ್ಲ, ಈ ಫೋಟೋದಲ್ಲಿರೋ ವ್ಯಕ್ತಿ ಯಾರು ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಹಾಗಂತ ನಾನು ಹೇಳ್ತಿಲ್ಲ, ಹುಡುಗನ ತಂದೆ ತಾಯಿನೇ ಹೇಳ್ತಿದ್ದಾರೆ. ಎಸ್, ಅವ್ರು ಯಾರು? ಅವ್ರ ನಮ್ಮನೆ ಕೆಲಸದವರು. ನೀವು ಬನ್ನಿ ಇಲ್ಲಿ.
ಈ ವ್ಯಕ್ತಿ ನಿಮ್ಗೆ ಗೊತ್ತಾ? ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಇದೇ ಮೊದಲು ನೋಡ್ತಾ ಇರೋದು. ಹುಡುಗ ಮುದ್ದಾಗಿದ್ದಾನೆ ಅಲ್ವಾ? ನಿಮಗ್ ಗೊತ್ತೇನ್ರಿ? ಅವರಿಗೆ ಗೊತ್ತಿಲ್ಲ, ಅಂದಾಕೆ ನಮ್ಗೆ ಹಂಗ ಗೊತ್ತಿತ್ತು ಸಾಹೇಬ್ರೆ. ಓಕೆ, ನಿಮ್ ತಂದೆ ಬಂದ್ಮೇಲೆ ಸ್ಟೇಷನ್ಗೆ ಬಂದ ನನ್ನ ಕಾಣಕ್ ಹೇಳಿ. ಆಯ್ತು ಇನ್ಸ್ಪೆಕ್ಟರ್. ನಡೀರಿ. ಎಸ್ ಸರ್. ಡ್ರೈವರ್. ಅಲ್ಲ ಶಾಂತವ್ವ, ನಿಜ ನೀವು ಹೇಳಲಿಲ್ಲ, ನಂಗೂ ಹೇಳಕ್ ಬಿಡ್ಲಿಲ್ಲ. ಯಾಕ್ರವ್ವ? ಏ ಕಮಂಗಿ, ಉಚ್ಚೆ ಬಾಯಿನ, ಹೋಗ್ ಕೆಲಸ ನೋಡು. ಆ ಮೂದಿಗೆ ಏನು ತಿಳಿಯಕ್ಕಿಲ್ಲವ, ಅದು ನಮ್ಮ ಸಾರ್ ಆಗಿರ್ಬೇಕು. ಸ್ವಾಮಿರೆ ಸ್ವಾಮಿರೆ, ಚಿಕ್ಕ ಬುದ್ಧಿ ರಂಗವ್ರೆ, ಜೀವಕ್ಕೇನು ಅಪ್ಪ ಇಲ್ಲ ತಾನೆ? ಜಾಡ್ಸ್ ಹೊತ್ತು ಬಿಡ್ತೀನಿ, ಅಪ್ಶಕನ ಹುಡಿತಾವೆ ಬಡ್ಡೆ ಮಕ್ಕಳ. ಅವನಿಗೆ ಆಗೈತ್ಲ ಗುಂಡು ಕಲಿದ್ದಂಗ, ಅವನೇ ಆಗಿರೋದೇನಂದ್ರು ನಮ್ಗೆ ನಿಮಗೆ. ಮತ್ತೆ ಬಾವಿಲಿ ಹಣ ಥೂ ನಿನ್ನ. ಏಯ್, ನಮ್ಮೂರು ಬಾವಿ ಒಳಗೆ ಯಾವತ್ತನ ಯಾಣ ನೋಡಿದಿರಂಡಲ್ಲ, ಅಂತದ್ರಲ್ಲಿ ಇಲ್ಲದೆಲ್ಲ ಗುಲ್ಲೆ ಬುಸ್ಬಿಟ್ಟು ಗಂಗಮ್ಮ ತಾಯಿನ ಯಾಕೆ ಮೈಲಿಗೆ ಮಾಡಿ ಕುಡಿಯಕ್ಕೆ ನೀರಿಲ್ದ ಮಾಡ್ಕತ್ತೀರಾ? ಹಾ, ಕೆಲಸ ನೋಡಿ ನಡ್ರಿ, ನಡೆಯಲೇ ಬೇಡ ಸಾವುಕಾರ. ಮುದ್ದಣ್ಣ, ಚಿಕ್ಕ ಬುದ್ಧಿಯವರು ಹೆಣ ನೋಡಿ ನಿಜಾನ? ಈಗ ನಿಜ ಹೇಳೋದು ಕಷ್ಟ, ರಾತ್ರಿ ಹಂಡೆ ಕುಡ್ದು ಹೇಳ್ತೀನಿ. ಇಲ್ಲಿಂದ ಮಾಚಿಕೊಪ್ಪ ಎಷ್ಟು ದೂರ ಆಗುತ್ತೆ? ನಾಲ್ಕೂವರೆ ಕೊಡ್ತೀರಾ? ಮಾಡ್ತೀನಿ. ನೀನೇನು ಕ್ಯೂಡ ಇದ್ದಂಗೆ ಕಾಣಿಸ್ತೆ. ಅಲ್ಲ, ಮಾಚಿಕೊಪ್ಪ, ಮಾಚಿಕೊಪ್ಪ ಎಷ್ಟು ದೂರ ದೂರ ಆಗತ್ತೆ? ಏನು 2 ರೂಪಾಯಿ ಕೊಡ್ತೀರಾ? ಅಲ್ಲ ಅಲ್ಲ, 2 ರೂಪಾಯಿ ತಗೊಂಡು ಸೇವಿಂಗ್ ಮಾಡೋ ಕಾಲ ನಮ್ಮ ಅಪ್ಪನ ಕಾಲಕ್ಕೆ ಹೊಂಟೋಯ್ತು. ನೋಡಿ, 4 ರೂಪಾಯಿ ಕೊಟ್ಟು ಇಲ್ಲಿ ಕೂತ್ಕೊ ಬನ್ನಿ, ನುಣ್ಣು ಕೆರೆದು ಬಿಡ್ತೀನಿ. ಅಲ್ಲಲ್ಲ, ಮಾಚಿಕೊಪ್ಪ, ಮಾಚಿಕೊಪ್ಪ ಇಲ್ಲಿಂದ ಎಷ್ಟು ದೂರ? ಗಿಟ್ಟಕ್ಕಿಲ್ಲ ಸ್ವಾಮಿ, ಹೊಂಟೋಗಿ. ಹೆಂಗೈತೆ ಲೇ ಚಿಕ್ಕ? ನೀನ? ನಾನೇ. ನಾ ಏಟ್ ಎದ್ರಕೊಂಡ್ಬಿಟ್ಟಿದ್ದೆ ಗೊತ್ತಾ? ಯಾಕೆ ಯಾಕೆ ಅಂದ್ರೆ, ಅದಿರ್ಲಿ, ಈ ಮೂಟೆ ಎತ್ತಿ ಒಳಗ್ ಮಡಗು ಬಾ. ನಾನು ಈ ಮೂಟೆ ಎತ್ತಿ ಒಳಗ್ ಮಡಗ್ಬೇಕಾ? ನಾನಿನ್ ಸಹಾಯ ಮಾಡಕ್ಕೆ ನೀನೇನ ರಂಬೇನ, ಊರ್ವಶಿನ, ಮೇನಿಕೇನ? ನನ್ ಕೈಯಿಂದಾಗಲ್ಲ, ಬೇರೆ ಯಾರನ್ನ ನೋಡ್ಕೊ ಹೋಗ್. ಅಲ್ವಾ ಚಿಕ್ಕ, ಯಾಕೋ ಹಂಗಂತೀಯ? ನೀನೇ ಗಂಡ್ಸಲ್ವಾ? ನಾನ್ ಗಂಡ್ಸಲ್ಲ ಅಂತ ಯಾವ ನನ್ನ ಮಗ ಹೇಳ್ತಾನೆ? ಆದ್ರೆ ಮೂಟೆ ಹೊರೋ ಬಾಡಿನ ಇದು, ನನ್ ಕೈಯಿಂದಾಗಲ್ಲಪ್ಪ. ಲೇ ಚಿಕ್ಕ, ಈಗ್ಲೇ ಗೌಡ್ರು ಸಿಡಿಮಿಡಿ ಮಾಡ್ತಾವ್ರೆ, ನಾನ್ ಇದನ್ ಒಳಗ್ ಕಿಕ್ಕದೆ ಇದ್ರೆ ಇನ್ನೂ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಹೌದಾ? ಹಂಗಾರೆ ಒಂದ್ ವಿಷಯ. ಏನದು? ನೀನು ನಾನು ಹೇಳ್ದಂಗ್ ಕೇಳ್ಬೇಕು. ಅದೇನ್ ಹೇಳು? ನೀನು ಬ್ಯಾರೆ ಬ್ಯಾರೆ ವೇಸ್ದ ಬರ್ಬೇಕು. ಬ್ಯಾರೆ ಹೆಸನ? ಏನ್ಲ ಅದು? ಅದೇ, ಅವತ್ ಊಟದಾಗ ಹಾಕೊಂಡ್ ಬಂದಿಯಲ್ಲ ಆ ಯೇಷ. ಊಟದಾಗ ಹಾಕೊಂಡ್ ಬಂದಿದ್ನ? ಅಷ್ಟೇನಾ? ಹಾಕೊಂಡ್ ಬರ್ತೀನಿ. ಎಲ್ಲ ನೀವ್ ಹಸಿ ಹಂಗೆ ಮುಂದಕ್ಕ ಬಾ. ಹಂಗ ಬಂದೆ ಹಂಗೆ ಆ ಕಡೆ ತಿರುಗು. ತಿರುಗದೆ ನೀನು ಏನ್ ಗೌರಮ್ಮ? ಏನಾಯ್ತು ನೋಡ್ ಮಂಜಣ್ಣ, ನಾನು ಹುಟ್ಟಿದ ವ್ಯಾಸ್ತಾಗ ಬರ್ಬೇಕಂತೆ. ಅಷ್ಟೇನಾ? ಹಾಗಂದ ಇವನು. ಅದಕ್ಕೆ ನೀನೇನ್ ಮಾಡ್ದೆ? ಜಾಡ್ಸ್ ಒದ್ದೆ. ಇದ್ ನಿಡ್ಕೋ ತಕಳಿ. ನಮಸ್ಕಾರ. ನಮಸ್ಕಾರ. ತಾವು? ನಾನು ಸಿಟಿಯಿಂದ ಬರ್ತಾ ಇದ್ದೇನೆ. ಇದು ಬೆಟ್ಟಪ್ಪನವ್ರ ಮನೆ ಅಲ್ವಾ? ಹೌದು ಹೌದು. ಇದೆ ಇದಾರಾ? ಇದಾರೆ ಇದಾರೆ. ಅವ್ರು ನೋಡ್ಬೇಕಲ್ಲ. ಚಿಕ್ಕ, ಹೋಗಿ ಕರ್ಕೊಂಬ. ಆಯ್ತು ಸಾಹೇಬ್ರೆ, ನೀವು ಬನ್ನಿ. ಸಾವುಕಾರ್ರೆ, ಪ್ಯಾಟೆಯಿಂದ ನಿಮ್ಮ ನೋಡಕ್ ಯಾರೋ ಬಂದವ್ರೆ. ಹಳ್ಳಿಯೊಳಗೆ ಇಂಥ ಮನೆ ಇರೋದು ತುಂಬಾ ಅಪರೂಪ. ತುಂಬಾ ಚೆನ್ನಾಗಿದೆ ಮನೆ. ನಮ್ಮ ಯಜಮಾನ್ರ ಮನಸ್ಸು ಅಷ್ಟೇ, ಅಷ್ಟು ಚೆನ್ನಾಗಿದೆ. ಬಂದ್ರು ನೋಡಿ.
ನಮಸ್ಕಾರ. ನಮಸ್ಕಾರ. ತಾವೇನ ಬೆಟ್ಟಪ್ಪನವರು? ಹೌದು, ತಾವು? ನಾನು ಚಂದ್ರಶೇಖರ್ ಚತುರ್ವೇದಿ ಅಂತ. ಕೂತ್ಕೊಳ್ಳಿ. ನಿಮ್ಮ ಹೆಸರು ಚಹಾನೇ ಉದ್ದಾಗೋಯ್ತು, ನಾಲ್ಗೆನೆ ಒಳ್ಳಕ್ಕೆಲ್ಲ ಹೇಳೋದೇ ಕಷ್ಟ ಅಂತೀನಿ. ನಾನು ಆರ್ನಿಥಾಲಜಿಸ್ಟ್, ಐ ಮೀನ್ ಆರ್ನಿಥಾಲಜಿಸ್ಟ್. ಅಂದ್ರೆ ಅದೇ ಅಂತರ್ನಾಲಜಿ ಅಲ್ಲ, ಅಂದ್ರೆ ಈ ಪಕ್ಷಿ ಸಂಶೋಧನೆ, ಪಕ್ಷಿ ವೀಕ್ಷಣೆ, ಪಕ್ಷಿ ವೀಕ್ಷಕ ಅಂತ ಹೇಳ್ಬೋದು. ಬಹಳ ಪುರುಸತ್ನಲ್ಲಿ ಇದ್ದೀರ ಬಿಡಿ. ಸರಿ, ಈಗ ಇಲ್ಲಿಗೆ ತಾವು ಬಂದಿದ್ದು? ನಾನು ಹೇಳಿದ್ನಲ್ಲ ಪಕ್ಷಿ ವೀಕ್ಷಣೆ ಅಂತ. ನಿಮ್ಮ ಪ್ರದೇಶದಲ್ಲಿ ಒಂದು ವಿಶಿಷ್ಟವಾದ ಪಕ್ಷಿ ಇದೆ ಅಂತ ಕೇಳಿದ್ದೇನೆ. ಹಾಗೇನೆ ಬೇರೆ ಪ್ರದೇಶಗಳಿಂದ ಮೈಗ್ರೇಟ್ ಆಗಿ, ಅಂದ್ರೆ ಈ ವಲಸೆಯಾಗಿ ಪಕ್ಷಿಗಳು ಬರ್ತಾವೆ ನೋಡಿ, ಅದರ ಸಂಶೋಧನೆ ಮಾಡ್ಲಿಕ್ಕೆ ಬಂದೇನೆ. ಅದಕ್ಕೆ ಒಂದು ಅದೆಲ್ಲ ಸರಿ, ಈಗ ನನ್ನಿಂದ ಏನಾಗ್ಬೇಕು ಹೇಳಿ. ಅದಕ್ಕೆ ಇಲ್ಲಿ ಒಂದು ಸುಮಾರು 15 ಸ್ಟಡಿ ಮಾಡೋಣ ಅಂತ. 10 ದಿವಸನ? ಮರ್ತಿದ್ದೆ, ನಿಮ್ ಫ್ಯಾಮಿಲಿ ಡಾಕ್ಟರ್ ವಿಶ್ವನಾಥ್ ಇದ್ದಾರೆ ನೋಡಿ, ಅವರೊಂದು ಲೆಟರ್ ಕೊಟ್ಟಿದ್ದಾರೆ, ತಗೊಳ್ಳಿ. ಶಾಂತಿ. ಬಂದೆಪ್ಪ. ಶಾಂತಿ ಅಂತ ನನ್ನ ಮಗಳು. ನಮಸ್ಕಾರ. ಇದನ್ನ ನೋಡಮ್ಮ. ಇವ್ರನ್ನ ನಮ್ಮ ಫ್ಯಾಮಿಲಿ ಡಾಕ್ಟರ್ ವಿಶ್ವನಾಥ್ ಅವ್ರು ಕಳ್ಸಿಕೊಟ್ಟಿದ್ದಾರೆ. ಇವ್ರ ಕೆಲಸ ಆಗೋತನಕ ಇವ್ರಿಗೆ ಇಲ್ಲಿರೋ ವ್ಯವಸ್ಥೆ ಮಾಡ್ಕೊಳ್ಬೇಕಂತ. ಅಬ್ಬಾ, ಈಗ ಸಮಾಧಾನ ಆಯ್ತು ನೋಡಿ. ನಮ್ಮ ಡಾಕ್ಟರ್ ಹೇಳಿ ಕಳ್ಸಿದಾರೆ ಅಂದ್ಮೇಲೆ ಮುಗೀತು. 10 ದಿವಸ ಯಾಕೆ ಸ್ವಾಮಿ, 10 ವರ್ಷ ಇದೆ ಯಾರು ಬೇಡ ಅಂತಾರೆ. ಪರವಾಗಿಲ್ಲ ಕಣಯ್ಯ, ನಿಮ್ ಗೌಡ್ರು ಬಹಳ ಚಾಲಕ ಮನುಷ್ಯ ಇದ್ದಂಗೆ ಇದಾರೆ. ಚಾಲಕ ಅವ್ರೆ, ಒಳಗಡೆ ಸಾಹೇಬ್ರ. ಇಲ್ಲಿ ಇಲ್ಲಿ ಕೂತ್ಕೊಳ್ಳಿ ಸಾಹೇಬ್ರ, ಇಲ್ಲಿ ಇಲ್ಲಿ ಇಲ್ಲಿ. ಆಯ್ತಾಯ್ತು. ನಮಸ್ಕಾರ ಅಜ್ಜ. ನಮಸ್ಕಾರ ಅಂದೆ. ತಾವಿಲ್ಲಿ ಬಂದು 8 ವರ್ಷ ಆಯ್ತು, ತಮ್ಮನ್ನು ನೋಡಿದ್ರೆ ಆಯುಷ್ ಪೂರ್ತಿ ಇಲ್ಲೇ ಕಳೆದಂಗಿದೆ, ಏನಂತೀರಾ? ಬಂದು ಕೆಲಸ ನೋಡಿ. ಬಂದು ಕೆಲಸ ನೋಡಿ. ನಮಸ್ಕಾರ. ನಮಸ್ಕಾರ. ಓ ನಮಸ್ಕಾರ ಮಂಜೇನ ಅವರು, ಬನ್ನಿ ಕೂತ್ಕೊಳ್ಳಿ. ತಗೊಳ್ಳಿ ಬಾಳೆಹಣ್ಣು, ನಮ್ಮ ತೋಟದಲ್ಲೇ ಬೆಳೆದಿದ್ದು. ಇದೆಲ್ಲ ಯಾಕೆ ನೋಡಿ, ದೊಡ್ಡವ್ರು ನೋಡಕ್ ಬರ್ಬೇಕಾದ್ರೆ ಖಾಲಿ ಕೈಲಿ ಬರಬಾರ್ದು ಅಂತ ಹಿರಿಯರು ಹೇಳ್ತಾರೆ. ಅಂದ ಹಾಗೆ ಈಗ ಬಂದಿದ್ದಲ್ಲ ಮುದುಕ, ಅವನೇನಾರು ಮಾತಾಡ್ದ ಇರುವೆ ಚುಚ್ಚುತ್ತಂಗೆ? ಏನಿಲ್ಲ, ಹಾಗೇನಿಲ್ಲ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಈ ಕಾಡಿದ್ರೆ ಮೊದಲು ಚೆನ್ನಾಗೇ ಇದ್ದ, ಇತ್ತೀಚೆಗೆ ಹೀಗಾಡ್ತಾನೆ. ಯಾಕೋ ಏನಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾರು ಮಾತಾಡಿದ್ರೆ ಸಾಕು, ಊರೂರ ಅಂತ ಊರು ಬೀಳ್ತಾನೆ ಅವ್ರ ಮೈ ಮೇಲೆ. ಬೇಜಾರು ಮಾಡ್ಕೋಬೇಡಿ ನೋಡಿ, ನಿಮಗೆ ಇಲ್ಲಿ ಯಾವ ಕೊರತೆನೂ ಇಲ್ಲ. 24 ಗಂಟೆ ಬಿಸಿನೀರು ಬರುತ್ತೆ, ಆಮೇಲೆ ತಿಂಡಿ ಊಟ ಎಲ್ಲ ಗೌಡ್ರ ಮನೆಯಿಂದ ಬರುತ್ತೆ. ಕೋಳಿ ಮೀನು ಹಂದಿ ಮಾಂಸ ಏನ್ ಬೇಕಾದ್ರೂ ಕೇಳಿ ಅಡಿಗೆ ಮಾಡಿ ಕಳಿಸ್ತಾರೆ. ನೋಡಿ ಮಂಜೇನವ್ರೆ, ನಾನು ಅಹಿಂಸವಾದಿ, ಅಂದ್ಮೇಲೆ ಪ್ರಾಣಿಗಳನ್ನು ತಿಂತೇನ? ಖಂಡಿತವಾಗಿಯೂ ನಾನು 100ಕ್ಕೆ 100 ಪಾಲು ಸಸ್ಯಾಹಾರಿ. ನಮ್ಮ ಜನ ಈ ಬಾಯಿ ಚಪಲಗೋಸ್ಕರ, ಹಣ ಮಾಡೋಗೋಸ್ಕರ ಈ ಅಪರೂಪವಾದ ಪ್ರಾಣಿ ಪಕ್ಷಿಗಳನ್ನ ಧ್ವಂಸ ಮಾಡಿ ನಮ್ಮ ಪರಿಸರನ ಪೂರ್ತಿ ನಾಶ ಮಾಡಿದ್ದಾರೆ. ನಮಗೆ ಭೂಮಿ ಮೇಲೆ ಬದುಕಲಿಕ್ಕೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನಮ್ಮ ಪ್ರಾಣಿ ಪಕ್ಷಿಗಳಿಗೂ ಇದೆ. ಇಪ್ಪತ್ನಾಲ್ಕರ ಚಿನ್ನದಂತ ಮಾತು ಹೇಳಿದ್ರೆ ನೀವು. ಅಂದಹಾಗೆ ನಿಮಗೆ ಪಕ್ಷಿ ಲೋಕ ತೋರಿಸೋದಕ್ಕೆ, ಊರ್ ತಿರುಗಾಡಿಸೋದಕ್ಕೆ ಗೌಡ್ರು ತಮ್ಮ ಕಡೆಯಿಂದ ಆಳು ಕಳಿಸ್ತಾರೆ, ಅವನು ನಿಮಗೆ ಚೆನ್ನಾಗಿ ನೋಡ್ಕೋತಾನೆ. ನಾನು ಬರಲ. ಇಲ್ಲಿ
ಈ ಕೆಲಸದವನು ಯಾರು? ಸಾಹೇಬ್ ಮನೇಲಿ ಅವರ ನನ್ ಮುಸುಟಿ ಏನ್ ನೋಡ್ತೀಯ? ಸಾಹೇಬ್ರು ಮನೇಲವ್ರ ಅಂತ ಕೇಳಿದೆ. ಇಲ್ಲ, ಸಾವುಕಾರ ಬ್ಯಾಟಪ್ಪರ್ ಮಲ್ಲಿ ಜೀತಾಳ ಕೆಲಸ ಮಾಡ್ತೀನಿ. ನಾನು ಒಳಗಡೆ ಮಾಡ್ತೀನಿ, ನೀವು ಹೊರಗಡೆ ಮಾಡ್ತೀಯ, ಅಷ್ಟೇ ಡಿಫ್ರೆಂಟ್. ನಮಸ್ಕಾರ ಸರ್. ನಮಸ್ಕಾರ. ಸಾಹೇಬ್ರು ಹೊರಗಡೆ ಹೋಗಿದ್ದಾರೆ, ನೀವು ಬಂದ್ರೆ ಕೂಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ, ಈಗ ಬರ್ತಾರೆ ಸರ್, ನೋಡ್ರಿ. ಏನ್ ನಿನ್ನ ಹೆಸರು? ಧರ್ಮಯ್ಯ. ಈ ಹೆಸರು ನಮ್ಮೂಲ ಭವನೆ, ಬಾರಿ ಕಿರಾಡಿ ಬಡಿ ಮಗ. ಸರ್, ನಿಮ್ಮ ಕುಡಿಲಿಕ್ಕೆ ಏನ್ ಕೊಡ್ಲಿ ಸರ್? ಹೆಂಡ ಅದೆಲ್ಲ ಇಲ್ಲಿ ಸಿಗದಲ್ಲ ಸರ್, ಇಲ್ಲಿ ಏನಾದ್ರೂ ಟೀ, ಕಾಫಿ, ಹಾಲು, ಮಜ್ಜಿಗೆ ಏನ್ ಬೇಕಾದ್ರೂ ಹೇಳಿ. ಓ ನೋ ಪ್ರಾಬ್ಲಮ್, ಒಂದ್ ದೊಡ್ಡ ಲೋಟದಲ್ಲಿ ಹಾಲು ಮಜ್ಜಿಗೆ ಒಟ್ಟಿ ಕೊಡಸ್ಕೊಂಡ್ ಬಾ. ಆಯ್ತಾಯ್ತು, ಅರ್ಜೆಂಟು. ಆಯ್ತು, ತಗೊಂಬರ್ತೇನೆ. ಎಷ್ಟು ಸರನ ತಂದ್ಬಿಟ್ಟಿಯ? ಆಹಾ ವಾರ ವಾ, ಎಷ್ಟು ಚಂದ ಕಾಣಿಸ್ತಿ ಡ್ರೆಸ್ ನಿನಗೆ, ಒಳ್ಳೆ ಸಾಹೇಬ್ರ ಕಣ್ಣ ಕಾಣ್ತೀಯ. ಹೌದು, ಆ ಸಾಹೇಬ ನಾನೇ. ಸಾಹೇಬ್ರ ತಪ್ಪ ಇದಕ್ಕೆ ಅಂದ್ಬಿಡಿ, ನಿಮ್ ಕಾಲಿಗೆ ಬಿಡ್ತೇನೆ. ಆಯ್ತಾಯ್ತಾಯ್ತಾಯ್ತು, ನಾನು ಸ್ವಲ್ಪ ಮಜಾ ತಗೊಂಡೆ ಬಿಡು. ಬೆಟ್ಟಪ್ಪ ನನಗೆ ಹೇಳಿದ್ರು ಅವನ್ನ ಇಲ್ಲಿ ಕಳಿಸಿರೋದೇ ನಿಮ್ ಸೇವೆ ಮಾಡಕ್ಕೆ ಅಂತ. ಸ್ವಲ್ಪ ತರಲೆ ನನ್ನ ಮಗ ಅಷ್ಟೇ. ಬನ್ನಿ ಬೆಟ್ಟಪ್ಪನ ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಸ್ವಲ್ಪ ಸಲಿಗೆ ಕೊಟ್ರೆ, ಪುರುಸೋತಿದ್ರೆ ಯಾರು ಸಿಕ್ಕಿರ ಅವ್ರ ತಲೆ ತಿಂದು ಬಿಡ್ತಾನೆ. ನೋಡಿ, ಏನಾದ್ರೂ ಗುಟ್ಟು ಪಟ್ಟು ಅಂತ ಇದ್ರೆ ಅವನತ್ರ ಹೇಳ್ಬಿಟ್ಟಿರಾ, ಕುಡುಕ್ ನನ್ನ ಮಗ ಎಲ್ಲ ತಗೊಂಡೋಗಿ ಯಾರ ಮುಂದೆ ಕಕ್ಕು ಬಿಡ್ತಾನೆ. ಅಚ್ಚರಿ, ಬೆಳಗಿಂದ ಏನಾದ್ರು ಮಾಡಿದ್ನೋ ಇಲ್ಲ ಉಪವಾಸ ಕಡಿದ್ನೋ? ಮಾಡಿದ್ದು ಆಯ್ತು, ಕುಡಿಸಿದ್ದು ಆಯ್ತು. ಕಾಡಿಂದ ಬಂದವ್ರು ನೀವು? ಈ ಕಾಡು, ಈ ಮೇಡು, ಈ ಬೆಟ್ಟ ಗುಡ್ಡ, ಈ ಮನೆ, ಇವೆಲ್ಲ, ಈ ವಾತಾವರಣ ಹೆಂಗ ಅನಿಸುತ್ತೆ ನಿಮ್ಗೆ? ಫಸ್ಟ್ ಕ್ಲಾಸ್. ಹೌದಲ್ಲ, ಏನಿದು ಹೇಳಿ ಮಾಡಿಸಿದಂಗಿದೆ ಬೆಟ್ಟಪ್ಪನವ್ರೆ. ನನಗನಕ ಈ ಪಕ್ಷಿ ವೀಕ್ಷಕ ಅಂದ್ರೆ ಸಂಶೋಧನೆ ಮಾಡಕ್ಕೆ ಬ್ಯೂಟಿಫುಲ್, ವಂಡರ್ಫುಲ್, ವಂಡರ್ಫುಲ್, ಚೆನ್ನಾಗಿದೆ. ಮುದ್ದೆ ಸಾಹೇಬ್ರನ್ನ ತೋಟದ ಕಡೆ ಕರ್ಕೊಂಡೋಗಿ, ಕಾಫಿ ತೆಂಗು ಎಲ್ಲ ತೋರ್ಸ್ಕೊಂಬಾ. ಹಂಗೆ ಆ ನದಿ ಗುಡ್ಡ ಬೆಟ್ಟ ಎಲ್ಲ ತೋರ್ಸು. ಅಂದಂಗೆ ಬಾಳೆ ತೋಟದ ಕಡೆಗೆ ಹೋಗೋದು ಬೇಡ, ಯಾಕೆಂದ್ರೆ ಮೊನ್ನೆ ತಾನೇ ಔಷಧಿ ಹೊಡ್ತಿದ್ದೀವಿ, ಓಡಾಡೋದು ಭಾರಿ ಕಷ್ಟ. ಹೌದು ಸಾಹೇಬ್ರೆ, ಮೊದಲು ಮೂರಡಿ ದಾರಿ ಇತ್ತು, ನಮ್ಮ ಸಾವುಕಾರದನ್ನು ಒಂದಡಿ ಗಳಿಸೋರು. ಒತ್ತು ಬಿಡ್ತೀನಿ ನೋಡು, ದೊಡ್ಡವ್ರು ಮಾತಾಡುವಾಗ ನಿಂದೇ ಅಲ್ಲ ಸಾಹೇಬ್ರೆ. ಇವನು ಮುದ್ದ, ಇವೊಂದು ನಾಲ್ಗೆ ಸ್ವಲ್ಪ ಉದ್ದ. ಅಂದಂಗೆ ನೀವು ಹೊಸ್ದ ನಮ್ಮ ಕಡೆಗೆ ಬಂದಿದ್ದೀರಾ, ಹೊರನಾಡಿಗೆ ಹೋಗ್ಬಿಟ್ಟು ತಾಯಿ ಅನ್ನಪೂರ್ಣೇಶ್ವರಿ ದರ್ಶನ ಮಾಡ್ಕೊಂಡು ಬನ್ನಿ. ತಗಳ ಸಾಹೇಬ್ರೆ ಓಡ. ತೋಟ ಶುರು ಆಗ್ತೈತೆ. ಬ್ಯೂಟಿಫುಲ್, ಇವೆಲ್ಲ ಬಹಳ ಪುಣ್ಯವಂತರ ಕಣೆಯ. ಎಲ್ಲಿ ನೋಡಿದ್ರೆ ಶುದ್ಧ ಗಾಳಿ, ನೀರು, ಹಸಿರು, ಕಣ್ಣಿಗೆ ತಂಪು, ಮೈಗೆ ತಂಪು. ಅಯ್ಯೋ ಹಳ್ಳಿ ಸುಖ ಏನ್ ಕೇಳ್ತೀರ? ದಿನವೆಲ್ಲ ದುಡಿದ್ರು ದಂಬಡಿ ಕಾಸು ಊಟ ಹಾಕಿಲ್ಲ. ಯಾಕೆ? ನಿಮ್ ಬೆಟ್ಟಪ್ಪನ ಹತ್ರ ಭಾರಿ ಕಾಸು ಇದ್ದಂಗೈತೆ. ಹ್ಞೂ ಸಾಹೇಬ್ರೆ. ಮತ್ತಿಷ್ಟೆಲ್ಲ ದೊಡ್ಡ ತೋಟನೇ ಅವ್ರದಂತೀಯ? ಹೌದು ಸಾಹೇಬ್ರೆ, ಬೆಟ್ಟಪ್ಪಂದು 80 ಎಕರೆ ಜಮೀನ್ ಐತೆ. ಅವ್ರ ಅಪ್ಪ 15-20 ಎಕರೆ ಬಿಟ್ಟೋದ್ರು. ಇವರು ಬಡವ್ರ ಪತ್ರಕ್ಕೆ ಹೆಬ್ಬಟ್ಟು ಒತ್ತಿ ಒತ್ತಿ ಈ ಪಾಟಿ ಆಸ್ತಿ ಮಾಡ್ಕೊಂಡವ್ರೆ. ಅಯ್ಯೋ ಸಾಹೇಬ್ರೆ ನಿಂತ್ಕೊಳ್ಳಿ. ಯಾಕೆ? ಅದ್ಕಡೆ ಬಾವಿ ಐತೆ. ಬಾವಿ ಸಾಹೇಬ್ರೆ? ಬಾವಿ ಇದ್ರೆ ಏನಾಯ್ತಯ್ಯ? ಸಾಹೇಬ್ರೆ ನನಗೆ ಬಾವಿ ಅಂದ್ರೆ ಎದೆವಳಗೆ ಡಗ ಡಗ ಅಂತ ಅವಳಿಕೆ ಕುಡ್ದಂಗ ಆಗ್ತೈತೆ. ಯಾಕೆ ಯಾಕೆ ಮುದ್ದಣ್ಣ? ಸಾಹೇಬ್ರೆ ಒಂದ್ ವಿಷಯ ಹೇಳ್ತೀನಿ, ಯಾರಿಗೆ ಹೇಳ್ಬೇಡಿ. ಇಲ್ಲ, ನಮ್ಮ ಬೆಟ್ಟಪ್ಪನ ಮಗ ರಾಮಣ್ಣ
ಈ ಬಾವ್ಯಾಗ ಹೆಣ ನೋಡ್ಬಿಟ್ಟು ಜ್ಞಾನ ತಪ್ಪಿದ್ದು ಆಸ್ಪತ್ರೆ ಸೇರ್ಕೊಂಡವನೆ. ನರಕಕ್ಕೆ ಕರೆದ್ರು ಬರ್ತೀನಿ, ಆದ್ರೆ ಬಾವಿ ತಾವ ನಾನ್ ಮಾತ್ರ ಬರಕಿಲ್ಲ. ನೀವ್ ಬೇಕಾದ್ರೆ ಹೋಗಿ ಬನ್ನಿ, ಇಲ್ಲೇ ಕುಂತಿರ್ತೀನಿ. ಅವ್ರನ್ನ ಯಾಕಲ ಇಲ್ಲಿ ಕರ್ಕೊಂಡ್ ಬಂದೆ? ಒಡೆಯರು ತೋಟ ಎಲ್ಲ ತೋರ್ಸ್ಕೊಂಡ್ ಬಾ ಅಂದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಸಗಣಿ ತಿನ್ನಿಸ್ಕೊಂಬಾ ಅಂತಾರೆ, ತಿನ್ನಿಸ್ತೀಯ? ಅವ್ರು ತಿಂತೀನಿ ಅಂದ್ರೆ ತಿನ್ನಿಸ್ತೀನಿ. ಯಾರು ನೀವು? ನಾನು ಈ ಪಕ್ಷಿ ಸಂಶೋಧಕ. ಸಂಶೋಧನೆ ಬಾವಿಯಲ್ಲಿ ನಡೆಸ್ತೀರಾ? ಹಾಗೆಲ್ಲ, ಬಾವಿಯಲ್ಲೇ ನೀರು ಕುಡಿಲಿಕ್ಕಂತ ಹೋಗಿದ್ದೆ. ಅದು ಕುಡಿಯೋ ನೀರಲ್ಲ. ಹೌದಾ? ಅದು ನನಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತಲ್ಲ, ಬಿಡು ಗಾಡಿ. ಆಯ್ತಾಯ್ತು. ಕಾಳಜ್ಜ ನೋಡಿ ನೋಡಿ, ಪಕ್ಷಿ ಅದು ಆ ಕರೀದು. ಕಾಳಜ್ಜ, ನೀವು ಯಾವಾಗ್ಲೂ ಯಾಕೆ ಈ ತರ ಅಂದ್ರೆ ಗಂಭೀರವಾಗಿ ಮುಖಕ್ಕೆ ಗಂಟು ಹಾಕೊಂಡು ಹೀಗಿರ್ತಿರಲ್ಲ, ಯಾಕೆ ಏನು ಅಂತ? ನಾನು ಹುಟ್ಟಿದ್ದೇ ಮುಖ ಗಂಟು ಹಾಕೊಂಡು. ನೀನ್ ಸರಿ ಮಾಡ್ತೀಯಾ? ಹಾಗೇನಿಲ್ಲ, ಸುಮ್ನೆ ಅಂದೆ ಅಷ್ಟೇ. ಸುಮ್ನೆ ನೀವೇನಿಲ್ಲಿ ಯಾಕೆ ಬಂದ್ರಿ ಅಂತ? ಯಾಕೆ ಬರಬಾರ್ದ? ಖಂಡಿತ ಬರೋದು, ಖಂಡಿತ ಬರಬಹುದು. ಕೊಂಪೆ ಬಿಟ್ಟು ಬಂದ ನೀನೇ ಲಂಗು ಲಗಾಮಿಲ್ದೆ ಸುತ್ತಾ ಇದ್ದೀಯಾ? ಕೊಂಪೆ ನಮ್ದು, ತೋಟ ನಮ್ದು, ನಾನಿಲ್ಲಿ ಬರಬೇಕಾದ್ರೆ ನಿನ್ನ ಅಪ್ಪಣೆ ಕೇಳ್ಬೇಕಾ? ಹೋಗಿ ಹೋಗ್ರಿ. ಸಾಹೇಬ್ರೆ, ಸಾಹೇಬ್ರೆ, ಕಾದು ಕಾದು ಸಾಕಾಗ್ಬಿಡ್ತು. ಅದೇನ್ ಸಾಹೇಬ್ರೆ ಕೈನಾಗೆ? ಇದು ಹೀಗೆ ಬರ್ತಾ ಇದ್ದೆ, ಬರ್ಬೇಕಾದ್ರೆ ತೋಟದಲ್ಲಿ ಸಿಕ್ತು. ಇದು ನಿಮ್ ಮಡಿಯಾರ್ದೇನ್ ನೋಡು. ಇದು ನಮ್ದಲ್ಲ. ಶಾಂತಿ, ತುಂಬಾ ದಿವಸದಿಂದ ನಿಮ್ಮನ್ನ ಒಂದು ವಿಷಯ ಕೇಳ್ಬೇಕಂತಿದ್ದೆ, ಇಫ್ ಯು ಡೋಂಟ್ ಮೈಂಡ್. ಕೇಳಿ. ನಿಮ್ಗೆ ಇಷ್ಟೊಂದು ಆಸ್ತಿ ಸಂಪತ್ತು ಅಂತಸ್ತು ಇರುವಾಗ ನೀವು ತುಂಬಾ ಸಂತೋಷವಾಗಿರ್ಬೇಕಾಗಿತ್ತು. ಆದ್ರೆ ನಿಮ್ಮನ್ನು ನೋಡಿದ್ರೆ ನಿಮ್ಮ ಮುಖದಲ್ಲಿ ಏನೋ ಒಂದು ವರಿ, ನಿಮಗೇನೋ ಒಂದು ಕಾಡ್ತಾ ಇದೆ. ಯಾವುದೋ ಒಂದು ವ್ಯಥೆ ನಿಮ್ಮನ್ನ ಕಾಡ್ತಾ ಇದೆ ಅಂತ ಅನಿಸುತ್ತೆ. ನಿಮ್ಮ ಮಾತಿನಲ್ಲಿ ಲವಲವಿಕೆ ಇಲ್ಲ. ಲವಲವಿಕೆ ಏನ್ ಬಿಡಿ, ನೀವು ಮಾತನಾಡೋದೇ ಇಲ್ಲ. ಯಾವುದಾದ್ರೂ ಒಂದು ಗುರಿ ಸಾಧಿಸದೇ ಇದ್ದಾಗ ಮನಸ್ಸು ಮುದುಡಿ ಹೋಗುತ್ತೆ. A failure in trying to reach a goal in your life. ಇತರ ಏನಾದರೂ ಆಗಿದೆಯಾ? Can I be of any help? Take me as a friend.
ನಿಮ್ ಮೂಡ್ ಸರಿ ಇಲ್ಲ ಅಂತ ಕಾಣಿಸ್ತೆ. ಐ ಡೋಂಟ್ ನೋ, ಮೇ ಬಿ ಇನ್ನೊಂದ್ಸರಿ ಬರ್ತೇನೆ. ನಿಜ ಹೇಳಿ, ಯಾರು ನೀವು? ಸಂಶೋಧನೆ ಭಾವಿ ಹತ್ರ ನಡೆಸ್ತಿದ್ದೀರಾ? ಇದು ಒಳ್ಳೆ ಕತೆ ಆಯ್ತಲ್ಲ, ಎಲ್ಲರೂ ಭಾವಿ ಭಾವಿ ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ಏನಿದೆ ಅಲ್ಲಿ, ಯವ್ವ ಪಿಶಾಚಿದೆಯಾ? ನಿಜ ಹೇಳ್ತೇನೆ, ನಾನು ಹೋಗ್ತಿರೋದು ಈ ಹಕ್ಕಿ ಪಕ್ಷಿ ಗೂಡು ಕಟ್ಟಲಿಕ್ಕೆ ನೀರು ಕುಡಿಯೋದಕ್ಕೆ ಬರ್ತಾವಂತ ನೋಡೋದಕ್ಕೆ ನಾನು ಹೋಗ್ತೇನೆ. ಆದ್ರೆ ಎಲ್ಲರೂ ಬಂದು ನನ್ನನ್ನು ಹೆದರ್ಸ್ತಾ ಇದ್ದಾರೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ, ನಾನು ಈಗ ಹೊರಟು ಹೋಗ್ಬಿಡ್ತೇನೆ. ಐ ಆಮ್ ಸಾರಿ ಸರ್, ನಾನು ಸ್ವಲ್ಪ ರಿಸರ್ವ್ ನೇಚರ್ ನೋಡು, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಇಟ್ಸ್ ಆಲ್ ರೈಟ್, ನಾನು ನಿಮ್ಮನ್ನ ಒಳ್ಳೆ ಮೂಡ್ನಲ್ಲಿದ್ದಾಗ ಬಂದು ನೋಡ್ತೇನೆ. ಓಕೆ, ಸಿ ಯು. ನಾ ಎಲ್ಲೆಲ್ಲಿ ಹುಡ್ಕೊಂಡ್ ಬಂದೆ ಗೊತ್ತಾ? ಯಾಕೆ ನಿಮ್ಮನ್ನು ಹುಡಿಕೊಂಡು ಯಾರೋ ಬಂದವ್ರಂತೆ, ಬ್ಯಾಗ್ ಬರ್ರಿ. ಹೌದಾ, ಆ ಪೇಟೆ ಸಾಹೇಬ್ರು ಇದ್ದಾರಲ್ಲ, ಈ ಬೀಗತ್ ಕೈ ಅವ್ರದ್ದು, ಆಮೇಲೆ ಕೊಟ್ಬಿಡ್ಬಾ. ಸರಿ ನಡಿ. ತೇರಾ ಏರಿ ಅಂಬರದಾಗೆ ಎಷ್ಟ್ ಸಲ ನಗ್ತೈತೆ ಮರಗಿಡ ತೂಗ್ಯಾವೆ. ಏನ್ ಗೌರಿ, ಗಿಡಕ್ಕೆ ಜೋರಾಗಿ ನೀರ್ ಬಿಡ್ತಿದ್ದಂಗೈತೆ. ಯಾಕ್ಲಾ, ಕಣ್ ಸೆಟ್ಕೊಂಡು ಹೋಗೈತಾ? ಕಣ್ ಕಾಣಕಿಲ್ವಾ? ಅದು ಸರಿಯನ್ನು, ನಿನ್ನೆ ನೀನು ಪ್ಯಾಟೆಯಿಂದ ಹೊಸದೊಂದು ತೊಟ್ಲು ತಂದಂಗಿತ್ತು. ಹೂ ಮತ್ತೆ ಅದ್ರಾಗ ನೀನ್ ಹಾಕಿ ತೂಗುವ ಅಂತ. ನಾನ್ ತೂಗೋದಂಗಿರ್ಲಿ, ನಿನ್ ತೊಟ್ಲು ತೂಗಕ್ಕೆ ನಂದೇನಾದ್ರೂ ಸಹಾಯ ಬೇಕಾ ಅಂತ. ಯಾಕ್ಲಾ, ಚುಟ್ ಚುಟ್ಟು ಅಂತ ಕಡಿತೈತೇನು? ಹಂಗಲ್ಲ ಗೌರಿ, ಬರೀ ತೊಟ್ಲು ಇಟ್ಕೊಂಡು ಏನ್ ಮಾಡಿಯ, ಮಗು ಬೇಡವಾ? ಅದಕ್ಕೆ ನಂದೇನಾದ್ರೂ ಸಹಾಯ ಬೇಕಾ? ಹಂಗಂತಿಯಾ? ಎಲ್ಲ ವಸ್ತು ತಿರುಗು ನೋಡುವ. ಅನ್ನೇನ್ ಹೇಳಿದ ಮೇಲೆ ತಿರುಗ್ತೀನಿ. ಸಾಹೇಬ್ರೆ ಕರೆದ್ರ? ಸಾಹೇಬ್ರೆ ಇದು ಕುಡಿಯೋದ? ಅಲ್ಲ, ಕೈ ತೊಳೆಯೋದು. ಪಾಪ ನಿನ್ಗೇನು ಗೊತ್ತಿಲ್ಲ ನೋಡು. ಏಯ್, ನೀ ಕುಡಿತಿಯಲ್ಲ, ಅದು ಸರಾಯಿ ಹೆಂಡ, ಇದು ವಿಸ್ಕಿ, ಪರದೇಶಿ ಮಾಲು. ಕುಡಿದ್ರ ಅವನವನ ಮಸ್ತ್ ಮಜಾ ಬರ್ತದೆ. ಕುಡಿತೀಯಾ? ಬೇಡ ಸಾಹೇಬ್ರೆ, ನಿಮ್ಗೆ ಕಮ್ಮಿ ಆಗುತ್ತೆ. ಕಮ್ಮಿ ಗಿಮ್ಮಿ ಏನಾಗಲ್ಲ, ನೀನ್ ಕುಡಿತೇನಂದ್ರೆ ಕೊಡ್ತೇನೆ. ನೀವು ಕೊಡ್ತೀನಿ ಅಂದ್ರೆ ಒಂದ್ ಕೈ ನೊಣ ಬಿಡ್ತೀನಿ. ಹಾ, ಮುದ್ದ, ನಾನು ನಿನಗೆ ಒಂದು ವಿಚಾರ ಕೇಳ್ಬೇಕು ಅಂತಿದ್ದೆ. ಒಂದಲ್ಲ ಒಂದ್ ಸವಾ ಕೇಳಿ ಹೇಳ್ತೀನಿ. ಏನ್ ಬೇಜಾರು? ನನಗೆ ಯಾಕೆ ಬೇಜಾರಪ್ಪ ಅಂದ್ರೆ, ನಿಮ್ಮೂರು, ನಿಮ್ ಪರಿಸರ, ನಿಮ್ ಜನ ಫಸ್ಟ್ ಕ್ಲಾಸ್, ತುಂಬಾ ಚೆನ್ನಾಗಿದೆ. ಆದ್ರೆ ಒಂದೇನಪ್ಪ ಅಂತಂದ್ರೆ, ಆ ನಿಮ್ ಸಾವುಕಾರ ಮಗಳು ಶಾಂತಿ ಇದ್ದಾಳಲ್ಲ, ಅವ್ಳು ಯಾವಾಗಾದ್ರೂ ಪೆಚ್ಚು ಮೋರಿ ಹಾಕಿ ಏನೋ ಹುಡುಕ್ತಾ ಇರ್ತಾಳೆ. ಅವತ್ತಿಂದ ನಾ ಬಂದಾಗಿಂದ ಇವತ್ತಿನವರೆಗೂ ಅವಳು ಮುಖದ ಮೇಲೆ ನಗೆ ನೋಡಿಲ್ಲ. ಯಾಕೆ? ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್ ಎಲ್ಲ ನಮ್ಮ ಹಿಂದೆ ಬಂದರು. ವಿ ಡೋಂಟ್ ಕೇರ್, ಡೋಂಟ್ ಕೇರ್ ಕಂಡಿರಾ. ವಾವ್!
we don't care, Kandira. Miss World, Miss Universe ge inta gati baadadirali. Yava guldu kuda nimhinde baralla. Yava guldu kuda nimhinde baralla. Oh ho 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 ho. ಇವರಂತ ಹುಡುಗಿರು ತುಳುಕದಿರು ಖಾಲಿಯ ಗಡಿಗೇರು, ಓಡಂಗಿ ಕುಲದೋರು ಕಿರಿಕಿರಿಯ ತರಲೆಯ ತಲೆಮಾರು. ಅದೆಂಥ ಮಾತು ಕೇಳೋರ ಕಿವಿಗೆ ನೂರಾರು ತೂತು, ಬೆಳಗಿಂದ ರಾತ್ರಿ ಬರಿಯ ಮಾತು ಹಳಸೋದ ಬಾತು. ಹೇ 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 ಇವರಂತ ಹುಡುಗಾರು ಹುಡುಗುಡುಕೆ ಬಾಯಿ ಬಡ್ಕಾರು, ತಮ್ಮಂಗೆ ಹೈದಾರು ಇಡಬಿಡಂಗೆ ಕಿಲಿತು ಮನುಷ್ಯರು. ಸೆಲ್ ಫೋನ್ ಸೈಜ್ ಆದ್ರು ಮಾತ್ ಮಾತ್ರ ಲೌಡ್ ಸ್ಪೀಕರ್, ಸ್ಟೈಲ್ ಅಲ್ಲಿ ತೆಂಡೂಲ್ಕರ್ ಬಾಯ್ಬಿಟ್ರೆ ಜಾನಿಲಿವ, ನೂರಾರು ವೇಷ ನಗೇಲಿ ಪಾಶ ನಂಬಿದ್ರೆ ಮೋಸ. ಹೇ 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 ವಿಚಾರ ದೋಷ ವಿಚಿತ್ರ ಕೇಶ ವಿಕಾರ ಮನುಷ್ಯ. ಹೇ ಇವರಂತ ಹುಡುಗಾರ ಗುಡುಗುಡುಕೆ ಬಾಯಿ ಬಡ್ಕಾರ, ಅಮ್ಮಂಗೆ ಹೈದಾರ ಇಡಬಿಡಂಗೆ ಕಿಲಿಟ್ಟು ಮನುಷ್ಯರು. ಜಿರಾಫೆ ವಾಕು ಗೋರಿಲ್ಲ ಲುಕ್ಕು ಗೋಸುಂಬೆ ಮೂಗು, ಇವರಂತ ಹುಡುಗಿರು ತುಳುಕದಿರು ಖಾಲಿಯ ಗಡಿಗೇರು, ಕೊಡಂಗಿ ಕುಲದೋರು ಕಿರಿಕಿರಿಯ ತರಲೆಯ ತಲೆಮಾರು. ಬೆಕ್ಕಿಲ್ಲ ದೂರಲಿ ಇಲಿದೆ ಆಟ ಹಂಗೆ ನಿಮ್ಮಾಟ, ಬಾಯಿ ತೋಪಲಿ ಮಂಗಗಳಂಗೆ ನಮ್ಗೆ ನಿಮ್ ಕಾಟ, ಕಿವಿ ಮ್ಯಾಲೆ ಇಡ್ತೀರ್ ದಾಸ್ವಾಳ ಮೈ ಮ್ಯಾಲೆ ಬೀಳ್ಬೇಡ ಮನೆ ಹಾಳ, ಗಂಡು ಆದ್ಮೇಲ್ ಒಮ್ಮೆ ಹಳ್ಳ ಬೀಳ್ಲೇಬೇಕಮ್ಮ, ಚಿಂತೆ ಮಾಡಿ ಫಲವಿಲ್ಲ ಜೊತೆ ಬಾಳ್ಲೇಬೇಕಪ್ಪ. ಇವರಂತ ಹುಡುಗಿರು ತುಳುಕದಿರು ಖಾಲಿಯ ಗಡಿಗೇರು, ಕೋಡಂಗಿ ಕುಲದೋರು ಕಿರಿಕಿರಿಯ ತರಲೆಯ ತಲೆಮಾರು. ಓಕೆ ಬಾಬಾ, ಈಗ ನಿಮ್ ಮಮ್ಮಿ ಡ್ಯಾಡಿ ಜೊತೆ ಎಂಗೇಜ್ಮೆಂಟ್ಗೆ ಯಾವಾಗ ಬರ್ತೀಯಾ ಮೊದಲನೇ ಹೇಳು. ಅಷ್ಟು ಸುಲಭ ಹೇಳ್ಬಿಡ್ತೀನ, ಒಂದೇ ಒಂದು ಆಸೆ ನೋಡು, ನಥಿಂಗ್ ಡೂಯಿಂಗ್, ಅದೆಲ್ಲ ಮದ್ವೆ ಆದ್ಮೇಲೆ. ಪ್ಲೀಸ್ ಹೇಳು ಮದನ್. ಓಕೆ ಹೇಳ್ತೀನಿ, ನೋ ಎಂಗೇಜ್ಮೆಂಟ್ ಮದನ್. ಏನಿದ್ರು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದು. ಸರ್ ನಾನು ಬಂದಿದ್ದು, ನನಗೆಲ್ಲ ಗೊತ್ತಿದೆ ನಿನ್ನ ಬಗ್ಗೆ, ನನ್ನ ಮಗಳು ಎಲ್ಲ ಹೇಳಿದಾಳೆ, ನೀನೇನು ಹೇಳಬೇಕಾದಿಲ್ಲ. ಶಾಂತಿ, ಬಾರಮ್ಮ, ಯಾಕೆ ನಾಚಿಕೆ ಪಟ್ಕೋತಾ ಇದೀಯ ಬಾ. ಎಂದು ಇಲ್ಲದೆ ಇರೋಳು ಇವತ್ತು ಹೊಸ ನಾಚಿಕೆ ಪಟ್ಕೋತಾ ಇದ್ದಾಳೆ. ಶಾಂತಿ, ನೀನು ಆಸೆ ಪಟ್ಟು ವಸ್ತು ನಾನು ಯಾವತ್ತರ ಕೊಡಿಸಲ್ಲ ಅಂದಿದ್ದೀನ ನೋಡು, ಇವತ್ತು ನೀನು ಇಷ್ಟಪಡೋ ವಸ್ತು ನನ್ನ ಕಣ್ಣು ಮುಂದೆ ಇದೆ, ಕೊಡಿಸ್ತೀನಿ. ನಮ್ಮ ಶಾಂತಮ್ಮಗೆ ಹೇಳಿ ಮಾಡಿಸಿದ್ ಜೋಡಿ ಅಲ್ವಾ? ಏನಪ್ಪ ನಿನ್ ರೇಟ್ ಎಷ್ಟು ಇದೆ ಸರ್ ಹೀಗೆ ಕೇಳ್ತಾ ಇದ್ರೆ? ಅದೇ ವರದಕ್ಷಿಣೆನಪ್ಪ. ಸರಿ ಹಾಗಾದ್ರೆ ಎರಡು ಮಲ್ಲಿಗೆ ಹಾರ, ಅದರಲ್ಲೂ ಒಂದನ್ನ ನಿಮ್ಮ ಮಗಳ ಕುತ್ತಿಗೆ ಹಾಕ್ತಿರಲ್ಲ.
ಈಗಿನ ಕಾಲದಲ್ಲಿ ನಿನ್ನಂತ ಹುಡುಗರು ಇದಾರಲ್ಲಪ್ಪ, ಕೇಳಿ ಸಂತೋಷ ಆಗುತ್ತೆ ಕಣೆ. ಅಲ್ಲ, ಹೆಣ್ಣಿನ ಕಡೆಯಿಂದ ಎಷ್ಟನ್ನ ಕೀಳಬೇಕು, ಹ್ಯಾಕ್ ಕೀಳಬೇಕು ಅಂತ ಲೆಕ್ಕಾಚಾರ ಮಾಡೋ ಜನನೇ ಜಾಸ್ತಿ. ನನ್ನ ಮಗಳು ಅದೃಷ್ಟ ಬಂದೆ. ಶಾಂತಿ, ನಿಮ್ಮ ಬಗ್ಗೆ ಏನೇನೋ ಹೇಳಿ ನನ್ನ ತಲೆ ಕೆಡಿಸ್ಬಿಟ್ಟಿದ್ನು. ಶಾಂತಿನೇ ಅಲ್ಲಪ್ಪ, ಈಗಿನ ಕಾಲದ ಹುಡುಗಿಯರು ಅವ್ರ ಅಪ್ಪ ಅಮ್ಮನ ಬಗ್ಗೆ ಯಾರ್ಯಾರ ಹತ್ರ ಏನೇನು ಹೇಳ್ಕೊಂಡ್ ಬಂದಿರ್ತಾರೋ ತಿಳಿಯೋದೇ ಕಷ್ಟ. ಮಂಜಯ್ಯ ಯಜಮಾನ್ರೆ, ಶಾಂತಿ ಹೇಳ್ತಿರ್ಲಿಲ್ವಾ ಫಸ್ಟ್ ಕ್ಲಾಸು ಮದನ್ನು ಇವರೇ. ನಮಸ್ಕಾರ. ನಮಸ್ಕಾರ. ಅಯ್ಯೋ, ನಮ್ಮ ಬಲಗೈ. ಓಹ್, ಅಂದಾಗೆ ನಿಮ್ಮೂರು ವಿಜಯಪುರ? ವಿಜಯಪುರನ? ಹೌದು ಸರ್. ವಿಜಯಪುರದಲ್ಲಿ ನಿಮ್ಮ ತಂದೆ ಯಾರು? ಶಂಕರಪ್ಪ ಅಂತ. ಹೇಳ ಆಮೇಲೆ. ಈಗೇನಾಯ್ತು ಅಂತ ಬೇಟ ತೋರೆ? ಹೋಗಿ ನಿಮ್ಮ ಅಪ್ಪನ ಕೇಳು, ನೀನು ಯಾರು, ಎಲ್ಲಿಯವನು, ನಿನ್ನ ಹಿಂದೇನು ಮುಂದೇನು ಒಂದು ವಿಚಾರತೆ ಕರ್ಕೊಂಡ್ಬಂದು ಗೌರವ ಕೊಟ್ಟನಲ್ಲ, ಎಕ್ಕಡ ತಗೊಂಡು ಹುಡ್ಕೋಬೇಕು ನಾನು? ನಿಮ್ಮ ಅಪ್ಪ ನಾನು ನಡೆಯೋ ದಾರಿನಲ್ಲಿರೋ ಮುಳ್ಳು. ಯಾವನಾದ್ರೂ ಆ ಮುಳ್ಳನ್ನು ತಂದು ಹಾಸಿಗೆ ಮೇಲೆ ಹಾಕೋ ಮಲ್ಕೋತಾರ? ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮಂತ ಮನಮುರುಕರಿಗೆ ಹೆಂಗಯ್ಯ ಅರ್ಥ ಆಗುತ್ತೆ? ನಾನು ಸರ್ಕಾರಿ ಜಮೀನ ಒತ್ತಿಸ್ಕೊಂಡಿದ್ದೀನಂತೆ, ಎಲೆಕ್ಷನ್ನಲ್ಲಿ ದಗಲಬಾಜಿ ಹಾಕ್ತಾ ಇದ್ದೀನಂತೆ. ಈ ಬೆಟ್ಟಪ್ಪನ ಹೆಸರಿಗೆ ಮಸಿ ಬಳಿಯ ಕೊಟ್ಟವನಲ್ಲ ನಿಮ್ಮಪ್ಪ, ಅವನ ಪಿಂಡ ನೀನು. ಬೆಟ್ಟದ್ದೋರೆ ಬಾ, ಇದೆ ಅಂತ ಇಷ್ಟು ಹಗುರ ಮಾತಾಡ್ಬೇಡಿ. ಏನೇ ಮಾಡ್ತೀಯಾ? ಏ ಬೈರ, ನಡಿಯ ಒಳಗೆ. ಹೆದರ್ಕೋಬೇಡ ಶಾಂತಿ, ಇಂಥವ್ರು ಹತ್ತು ಜನ ಬಂದರೂ ಕೂಡ ಅಡ್ಡ ಮನಸ್ಸು ಶಕ್ತಿ ದೇವ್ರು ನನಗೂ ಕೊಟ್ಟಿದ್ದಾನೆ ಗೌಡ್ರೆ. ಒಳ್ಳೆ ಮನಸ್ಸಿನಿಂದ ನಿಮ್ಮ ಮಗಳನ್ನ ಕೇಳೋದಕ್ಕೆ ಬಂದಿದ್ದೀನಿ. ಮನಸಾರ ಒಪ್ಪಿ ಆಶೀರ್ವಾದ ಮಾಡಿದ್ರಿ ಸರಿ, ಇಲ್ಲ ಅಂದ್ರೆ ಅಪ್ಪನ ಸ್ಥಾನ ಮಾವನ ಗೌರವ ಎರಡನ್ನೂ ನೀವು ಕಳ್ಕೋತೀರ. ಗೌಡ್ರೆ, ಶಾಂತಿ ಯಾವತ್ತಿದ್ರು ನನ್ನವಳೆ, ಅವಳನ್ನ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡೋ ಸಂಚೆ ಏನಾದ್ರು ಮಾಡಿದ್ರಿ? ಏನು ಮಾಡ್ತೀಯ? ಮದುವೆ ಮಾಡ್ಬೇಕು, ಬೆಂಕಿ ಹಚ್ತೀನಿ, ಹೊತ್ಕೊಂಡು ಮದುವೆ ಆಗ್ತೀನಿ. ಅವತ್ತು ಮದನಪ್ಪ ಗೌಡನಿಗೆ ಸವಾಲಾಕಿ ಒಂಟ. ಆ ಏಟಿಗೆ ಬೆಟ್ಟಪ್ಪಂಗೆ ಮುರ್ಜ್ ರೋಗ ಬಂತು. ಇನ್ ಸುಮ್ಕೆ ಇದ್ರೆ ಶಾಂತಮ್ಮ ಒಂದಲ್ಲ ಒಂದಿನ ಮದನಪ್ಪ ಜೊತೆಗೆ ಓಡುವಾಗ ಅಂತ ತಿಳಿದು ಬೆಟ್ಟಪ್ಪ ಬೇರೆ ಗಂಡಿನ ಜೊತೆ ನಿಶ್ಚಿತಾರ್ಥ ಮಾಡ್ದ. ಅವತ್ತ ರಾತ್ರಿ ನಿಶ್ಚಿತಾರ್ಥಕ್ಕೆ ಬಂದಣ ಉಂಡು ಮಲಗಿದ್ರು. ಮದುವೆ ಹೆಣ್ಣು ಆಚೆ ಹೋದ್ಲು. ಏ ರಮಣ, ಎದ್ದೇಳ್ಬೇಕ? ಮದುವೆ ಹೆಣ್ಣು ಆಚೆ ಹೋದ್ಲಂತೆ. ಅಮ್ಮ ಅಮ್ಮ, ಏನೇ? ಮದುವೆ ಹೆಣ್ಣು ಆಚೆ ಹೋದಂತೆ? ಹೌದಾ? ರಮಕ್ಕ, ಇದು ನೀಗೆ ಬಿಡಬಾರ್ದು. ಇದು ಏನಂತ ಪತ್ತೆ ಹಚ್ಚಿರಬೇಕು. ನಡೆ ಹೋಗೋಣ. ಯಾರು ನೋಡಿ ಹೇಳಿದ್ನ ಈ ಕುಳ್ ನನ್ ಮಗ, ಇವನು ನಂಬ್ಕೊಂಡ್ಬಿಟ್ರೆ ಅಷ್ಟೇ ಕತೆ. ಬನ್ನಿ ಹೋಗೋಣ. ನನ್ನ ನಿದ್ದೆ ಎಲ್ಲ ಹಾಳಾಗೋಯ್ತು.
ಬ್ಯಾಟ್ರಿ ಇಟ್ಕೊಂಡು ಚಾಲು ಓದ್ಕೊಂಡೋಗಿ ನೋಡಿದ್ನಪ್ಪ ನಾನು. ಏಯ್ ಮೊದ್ಲೆ ರಾತ್ರಿ ನಿನ್ ಕಣ್ ಕಾಣೋದಿಲ್ಲ, ಸರಿಯಾ ನೋಡ್ದೇನು? ಏ ಮೊನ್ನೆ ತಾನೇ ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ. ಅಮಾವಾಸ್ಯೆ ರಾತ್ರಿನಲ್ಲಿ ಸೂಜಿ ಕಳೆದ್ರು ಹುಡುಕೊಡ್ತೀನಿ, ಅದು ಗ್ಯಾರಂಟಿ ಅವಳೆ. ಹಂಗಾದ್ರೆ ಈ ರಾತ್ರಿ ಹೊತ್ನಲ್ಲಿ ಎಲ್ಲಿ ಗೆದ್ದೋಗಿರ್ಬೋದು? ಹಾ ನಿದ್ದೆ ನಡೆಯೋ ಕಾಲೇ ಇರಬೇಕು. ಲಗ್ನ ಹಾಕಿಂತ ಮುಂಚೆ ಗೊತ್ತಾಯ್ತು, ಸರಿ ಹೋಯ್ತು. ಲಗ್ನ ಆದ್ಮೇಲೆ ಗೊತ್ತಾಗಿದ್ರೆ ವಿನಾಯಕನ ಗತಿ? ಏ ಅಷ್ಟಾದ್ರೂ ಪರವಾಗಿಲ್ಲ ಕಣಯ್ಯ, ಯಾವ್ದಾದ್ರೂ ಮೋಹಿನಿ ಜಗುದ ಕಾಟ ಇದ್ರೆ ಏನ್ ಮಾಡೋದು? ಹುಡುಗಿ ಏನೋ ತುಂಬಾ ಲಕ್ಷಣವಾಗಿದೆ, ಆದ್ರೆ ದೇವ್ರಿ ಅಂತ ಕಾಯಿಲೆ ಕೊಟ್ಬಿಟ್ಟ. ಬೆಟ್ಟಪ್ಪ ನಮ್ಗೆ ಯಾಕೆ ಮೋಸ ಮಾಡ್ದ? ಅದೆಲ್ಲ ಈಗ ಯಾಕೆ ರಾಮಣ್ಣ, ಬೆಳೆ ಕರೀಲಿ ಆ ಬೆಟ್ಟಪ್ಪನ ಚೆನ್ನಾಗಿ ದಬಾಯಿಸೋಣ, ನೀನು ಹೋಗೋಣ. ಹೊರನಾಡ್ ಜಾತ್ರೆಲಿ ದುಡ್ಡು ಕೊಟ್ಟು ತಗೊಂಡೆ, 125 ರೂಪಾಯಿ 90 ಪೈಸೆ. ಸುಳ್ಳು ಹೇಳ್ಬೇಡ, ಬೆಟ್ಟಪ್ಪನ ಮಗಳು ಶಾಂತಿ ಕೊಟ್ಟಿದ್ದಾನೆ. ಶಾಂತಮ್ಮ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಆಟೆ. ಏನ್ ಮಾಡ್ತೀರಾ? ಬನ್ನಿ ಸ್ವಾಮಿ, ಬೆಟ್ಟಪ್ಪನ ಮಗಳು ಶಾಂತವನ ವಿಷಯ ಮೊದಲು ನಮಗ್ ಗೊತ್ತಾಗಬೇಕು. ಈ ಸರಿ ರಾತ್ರಿ ಹೊತ್ತಿನಲ್ಲಿ ಎಲ್ಲಿ ಹೋದ್ಲು, ಯಾತಕ್ಕೆ ಹೋದ್ಲು ಮೊದಲು ಹೊರಗೆ ಬಿಡಬೇಕು. ಏನ್ ಹೊರಗೆ ಬಿಡೋದು, ಏನ್ರ ಹೊರಗೆ ಬಿಡೋದು? ರಾತ್ರಿ ಕಂಠ ಪೂರ್ತಿ ಕುಡಿದಿದ್ದು ತಿಂದಿದ್ದು ಇನ್ನೂ ನಿಮಗೆ ಅರಗಲಿಲ್ಲ. ಶಾಂತವ್ವ ಮನೆಯೊಳಗೆ ಬೆಚ್ಚಿ ಹೊತ್ಕೊಂಡು ಮಲ್ಕೊಂಡವಳೆ, ಹೋಗ ನೋಡಿ. ಏನ್ ಮುಖ ನೋಡ್ತಾ ನಿಂತಿದ್ದೀರಿ, ಹೋಗ ನೋಡಿ. ನೀನೆಲ್ಲ ಅಲ್ಕಿಸುತ್ತಾ ಇದೀಯಾ, ಆಗಲೇ ಹೇಳಲಿಲ್ಲ ಹೋಗ್ ಬಿದ್ಗೋ ಅಂತ? ಹೋಗ. ಮಗನೇ ರಿಪೇರಿ ಮಾಡಿಸ್ಕೊಂಡು ಫ್ಯಾಂಟಾಸ್ಟಿಕ್. ಒಂದು ಒಳ್ಳೆ ಪತ್ತೆದಾರಿ ಕತೆ ಕೇಳಿದಂಗಾಯ್ತು, ಪತ್ತೆದಾರಿ ಕತೆ. ಆದ್ರೆ ಆ ನಿಶ್ಚಿತಾರ್ಥಕ್ಕೆ ಬಂದ ಜನ ಪುನಃ ಬರಲೇ ಇಲ್ವಾ? ಆಮೇಲೆ ಶಾಂತಿದೇನಾಯ್ತು, ಅವಳಿಗೆ ಮದುವೆ ಆಯ್ತಾ? ಮುಂದೇನಾಯ್ತು, ಮುಂದೇನಾಯ್ತು? ಹೆಣ್ಣ ಬಾಳಿ ಹಣ್ಣ ಬಾಯಡಗಣ್ಣ, ನಿನ್ನ ಮೇಲೆ ಪಂಚ ಪ್ರಾಣ ನಿಂಬಿಯ ಅಣ್ಣ, ನಿನ್ನ ಗಂಡನಿಗೆ ತುಂಡ ಮಾಡುವುದು ಗ್ಯಾರಂಟಿ, ನಾನು ನೀನು ಓಡಿ ಹೋಗೋಣ ಏನಂತೀಯ? ಲೀ ಚಿಕ್ಕ ಬಾರ್ಲಾ ಇಲ್ಲಿ, ಏನಾದ್ರೂ ಆಯ್ತು ಅಥವಾ ಸುಮ್ಮನೆ ಬರ್ಬೇಕು? ನಿಂಗೊಂದ್ ಸಿಹಿ ಸುದ್ದಿ ಹೇಳ್ತೀನಿ ಬಾರ್ಲಾ. ಸಿಹಿ ಸುದ್ದಿನ? ಏನದು? ಲೀ ಚಿಕ್ಕ ಎಷ್ಟ್ಲ ನಿನ್ ವಯಸ್ಸು? ಯಾಗೌರಿ ಯಾಕೂ ಇಲ್ಲ, ಸುಮ್ನೆ ಕೇಳ್ದೆ. ಏಳ್ಲ ನಿನ್ ವಯಸ್ಸು ಹೇಳ್ಬಿಟ್ರೆ ನನ್ ವಯಸ್ಸು ಹೇಳ್ಬಿಡ್ತೀನಿ. ನನ್ ವಯಸ್ಸು 16. ನನ್ಗೀಗ 18. ಚಿಕ್ಕ ನಾನ್ ತಪ್ಪು ಮಾಡ್ಬಿಟ್ಟೆ ಕಣ್ಲ. ಯಾಕೆ ಅಂದ್ರೆ ನಾನ್ 16 ವರ್ಷದೋಳು, ಆ 40 ವರ್ಷಕ್ಕೆ ಕತ್ತೆನ್ ಕಟ್ಕೊಂಡಿವ್ನಿ. ನಿನ್ ಮದ್ವೆ ಆಗಿದ್ರೆ ಈಟೊತ್ತಿಗೆ ಅವಳಿ ಜವಳಿ ಎತ್ಕೊಂಡು ಈ ಕೈಯಾಗೊಂದು ಆ ಕೈಯಾಗೊಂದು ಕೂಸಿರ್ತಿತ್ತು. ಇನ್ನು ಕಾಲ ಮಿಂಚಿಲ್ಲ ಬಿಡು. ಅಂದ್ರೆ? ಅಂದ್ರೆ ನಾವಿಬ್ರು ಬೆಂಗಳೂರ್ ಓಡೋಂಟೋಗವ. ಓಡೋಗಿ ಏನ್ ಮಾಡೋದು? ಹತ್ರ ಬಾ ಹೇಳ್ತೀನಿ. ಭಾನುವಾರನ ಒಳ್ಳೆ ಪ್ಲಾನು, ಕಾಯ್ತಿರ್ತೀನಿ ಮರಿಬೇಡ. Thank you.
ಅಂದ್ರೆ ನೋಡು ಮುಖ ಮುಸ್ಲಿ ಎಲ್ಲ ಪಚ್ಚಿಡ ಮತ್ತೆ ಅವ್ರ ಯಾರು ಅಂತ ತಿಳ್ಕೊಂಡೆ. ಪಕ್ಷಿಗಳನ್ನ ಪರೀಕ್ಷೆ ಮಾಡಕ್ ಬಂದವ್ರ ನಮ್ ದಣ್ಣರ ಮನೆಯಲ್ಲ ಹೇಳ್ಕೊಂಡವ್ರ ಏನ್ ಮುಖ ನೋಡ್ತೀಯ ನಡಿಯ. ಸಾಹೇಬ್ರೆ ನಾನು ಅವತ್ತೇ ಹೇಳ್ದೆ ಈ ಕಡೆ ಬರಬೇಡಿ ಅಂತ, ಮತ್ತೆ ಬಂದಿದ್ದೀರ. ಅವನು ಮೂಗ, ಇಲ್ಲಿ ತೋಟ ಕಾಯ್ಕೊಂಡವನೆ. ಇಲ್ಲಿ ಪ್ರಾಣಿ ಪಕ್ಷಿಗಳ ಕಾಟಕ್ಕಿಂತ ಮನುಷ್ಯರ ಕಾಟನೇ ಜಾಸ್ತಿ ಅಂತೀನಿ. ನೀವು ತಪ್ಪು ತಿಳ್ಕೊಂಬೇಡಿ, ಈಗ ನಡೀರಿ, ಇನ್ನೊಂದ್ಸರಿ ಈ ಕಡೆ ಬರಬೇಡಿ. ಆಯ್ತಾಯ್ತು ಆಯ್ತಾಯ್ತು. ಬುದ್ಧೈತೆ ಅಂದ್ರೆ ನಿಂಗೆ ಕೆಲಸ ಎಲ್ಲ ಹಾಳು ಮಾಡಿಬಿಟ್ಟೆ. ಕೈಯಿಂದ ಹೊಡೆದ್ರೆ ಅದೆಂಗಳ ಸಾಯ್ತಾನೆ, ದೊಣ್ಣೆಯಿಂದ ಹೊಡೆದಿದ್ರೆ ಇಷ್ಟೊತ್ತಿಗೆ ಅವನೇಣನು ಇದೇ ಬಾವಿಗೆ ಹಾಕ್ತಾ ಇದ್ದೆ. ಏನಲ್ಲಿ ಅದು ಒಳ್ಳೆ ತೋಣಿ ಚೌಕದ ನಂಗೆ ಆಡ್ತಾ ಇದ್ಯಾ? ಯೂಸ್ ಮಾಡ್ರೆ. ಎಲ್ಲಿ ಹಾಳಾಗಿ ಹೋಗಿದ್ಯೋ? ಸುಡ್ಗಾಡಿಗೆ ಹೆಣದ ಕ್ಯೂ ಬಹಳ ಆಯ್ತು, ನಾಳೆ ಹೋಗೋಣ ಅಂತ ಅದಕ್ಕೆ ವಾಪಸ್ ಬಂದೆ. ಏನು ಅದನ್ನ ತಲೆ ಹರಟೆ? ಮತ್ತಿನ್ನೇನು, ಈಗ ನಿಮ್ಮ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗೋ ಪರಿಸ್ಥಿತಿ ಬಂದಿದೆ. ಮಣ್ಣು ಪಾಲು ಅದೇನು ಅಂತ ಸರಿಯಾಗಿ ಬೊಗಳ. ಯಜಮಾನ್ರೆ, ನೀವು ಹಾವಿಗೆ ಹಾಲೇರಿತಾ ಇದ್ದೀರಾ. ಪಕ್ಷಿ ಶಾಸ್ತ್ರಜ್ಞ ಅಂತ ಪೇಟೆಯಿಂದ ಬಂದಿದ್ದಾನಲ್ಲ, ಅವನ ಬಗ್ಗೆ ನನ್ಗೆ ಯಾಕೋ ಅನ್ನೋಣ. ನನ್ನ ಮಗನೇ, ಅವ್ರನ್ನ ಯಾರು ಅಂತ ತಿಳ್ಕೊಂಡೆ? ಪೇಟೆಯಿಂದ ನಮ್ ಡಾಕ್ಟರ್ ಕಳ್ಸಿರೋದು. ಅನುಮಾನ ಗಿನುಮಾನ ಅಂತ ಏನಾದ್ರೂ ಕತೆ ಗೀತೆ ಕಟ್ಟಿ ನನ್ನ ತಲೆ ಕೆಡಿಸಿಬಿಟ್ಯೋ, ಒದ್ದು ಬಿಡ್ತೀನಿ. ಓದಿರಿ, ಅದನ್ನ ಬಿಟ್ಟು ನಿಮ್ಗೇನ್ ಗೊತ್ತಿದೆ ಸ್ವಾಮಿ? ಏನೋ ನಿಮ್ಮ ಮನೇಲಿ ಅನ್ನ ತಿಂತಾ ಇದ್ದೀನಲ್ಲ ಅಂತ ಹೇಳ್ತಿದ್ದೀನಿ. ಅಲ್ಲ, ಆ ಪಕ್ಷಿ ಸಂಶೋಧಕ ಅಂತ ಬಂದಿದ್ದಲ್ಲ, ಒಂದು ದಿವಸ ಆದ್ರೂ ಒಂದ್ ಪಕ್ಷಿ ನೋಡಿದಾನ? ಬೇಡ, ಒಂದ್ ಗುಬ್ಬಚ್ಚಿ ನೋಡಿದಾನ? ಇಪ್ಪತ್ನಾಲ್ಕು ಗಂಟೆನು ಪೊಲೀಸ್ ನಾಯ್ತರ ಬಾವಿ ಬಾಳೆ ತೋಟ, ಬಾವಿ ಅಡಕೆ ತೋಟ, ಬಾವಿ ತೆಂಗಿನ ತೋಟ ಅಂತ ಅಲ್ಲಲ್ಲೇ ಸುತ್ತತಾ ಇರ್ತಾನೆ. ಅಷ್ಟೇ ಅಲ್ಲ ಸ್ವಾಮಿ, ಆ ಬಾವಿ ಹತ್ರ ನಮ್ ಜಂಗ್ಲಿ ಅಡ್ಡ ಬಂದಿದ್ದಕ್ಕೆ ಅವನ್ನ ಹಣ್ಣುಗಾಯಿ ನೀರುಗಾಯ ತರ ಬಿಡ್ದ್ಬಿಟ್ಟಿದಾನೆ. ಅಷ್ಟೊತ್ತಿಗೆ ನಾನು ಅಲ್ಲಿ ಹೋಗಿದ್ದಕ್ ಸೊರೋಯ್ತು, ಇಲ್ದಿದ್ರೆ ಇಷ್ಟೊತ್ ಕಾಲ ಆ ಜಂಗ್ಲಿ ಶಿವನ್ ಪಾದ ಸೇರ್ಕೊಂಡ್ ಬಿಡ್ತಿದ್ದ. ನೋಡಿ ಸ್ವಾಮಿ, ಇರೋ ವಿಚಾರ ನಾವ್ ಹೇಳಿದೀವಿ, ಹೇಳೋದು ನಮ್ ಧರ್ಮ, ಕೇಳೋದು ಬಿಡೋದು ನಿಮ್ ಕರ್ಮ. ಇಷ್ಟ ಮೇಲೂ ಎಂಟಡಿ ಹತ್ತಡಿ ಕೋಣೆಯಲ್ಲಿ ಬಿಟ್ಟಿ ಊಟ ಮಾಡ್ಬೇಕು ಅಂತ ನಿಮ್ ಹಣೆಯಲ್ಲಿ ಬರ್ದಿದ್ರೆ ಯಾರು ತಪ್ಸಕ್ಕಾಗತ್ತೆ? ಈ ಬೆಟ್ಟ ಪ್ಯಾಕ್ಲ ಜೈಲಿಗೆ ಹೋಗ್ತಾನೆ, ಗುಂಡು ಮನೆ ಜನತೆ ಎಣಿಸೋ ಕೆಲಸ ಅವನು ಮಾಡವನೇ ಅಂದ ಮೇಲೆ ಅವನ್ನೆಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ತೀನಿ. ಅದು ನಿಮ್ ಕೈಯಿಂದ ಸಾಧ್ಯನೇ ಇಲ್ಲ. ಯಾಕೆ ಹಾಗಂತೀರಾ? ಈ ಆರ್ನಿಥಾಲಜಿಸ್ಟ್ ಕೆಲಸ ಇದೆ ನೋಡಿ, ಇದು ತುಂಬಾ ಕಷ್ಟದ ಕೆಲಸ. ಅದರಲ್ಲೂ ಈ ರೇರ್ ಬರ್ಡ್ ಸ್ಟಡಿ ಮಾಡ್ಬೇಕಂತಂದ್ರೆ ಪೇಷನ್ಸ್, ಟೈಮ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅದು ಯಾವ್ದು ನನಗಿಲ್ಲ ಅಂತೀರಾ? ಖಂಡಿತ ಬನ್ನಿ, ನನ್ನ ಜೊತೆಗೆ ಬನ್ನಿ. ನಾನು ಬೇರೆ ಜಾಗಗಳನ್ನ, ಜನಾಂಗಗಳನ್ನ, ಪ್ರಾಣಿ ಪಕ್ಷಿಗಳ ವೈವಿಧ್ಯತೆಯನ್ನ ತೋರಿಸ್ತೇನೆ. ಆಗ ನಿಮ್ಗೆ ಗೊತ್ತಾಗತ್ತೆ ಈ ಪ್ರಪಂಚ ಎಷ್ಟು ಸುಂದರವಾಗಿದೆ, ಸೊಗಸಾಗಿದೆ ಅಂತ. ಅವಳಿಗೆ ಗೊತ್ತಾಗಿ ಏನು ಆಗಬೇಕಾದಿಲ್ಲ. ನನ್ನ ಮಗಳು ಪ್ರಪಂಚ ಸುತ್ತಬೇಕಾದ ಅವಶ್ಯಕತೆ ಏನು ಇಲ್ಲ ರೀ. ನೆಟ್ಟಿಗೆ ಜೀವನ ಮಾಡೋದು ಕಲ್ತ್ರೆ ಅಷ್ಟು ಸಾಕು. ಬೆಟ್ಟಪ್ಪನವ್ರೆ, ನಾನೇನಾದ್ರೂ ಈಗ ತಪ್ಪು ಮಾತಾಡಿದ್ನ? ತಪ್ಪು ಒಪ್ಪು ಅದನ್ನ ನಿಮ್ ಜೇಬ್ನಲ್ಲಿ ಇಟ್ಕೊಳ್ಳಿ. ನೀವು ಬಂದಿರೋ ಜಾತಕ್ಕೆ ಪಕ್ಷಿಗಳ ಬೆನ್ನು ಹತ್ತಕ್ಕೆ, ಅದ್ ಬಿಟ್ಟು ನೀವು ಮನುಷ್ಯರ ಬೆನ್ನು ಹತ್ತಬೇಡಿ ಅಂತ ನಮ್ಮ ಯಜಮಾನರು ನಿಮಗೆ ಬುದ್ಧಿವಾದ ಹೇಳ್ತಿದ್ದಾರೆ. ಮಾಡಬಾರದನ್ನ ಮಾಡಿದ್ರೆ ಆಗಬಾರದಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನೋ ನಮ್ ಡಾಕ್ಟರ್ ಕಳಿಸಿದ್ರು ಅಂತ ನಿಮ್ಗೆಲ್ಲ ಸೌಕರ್ಯ ಮಾಡಿಕೊಟ್ಟೆ, ಅದನ್ನ ಬಿಟ್ಟು ಬೆಟ್ಟು ತೋರಿಸಿದ್ರೆ ಹಸ್ತ ನುಂಗೋ ಪೈಕಿ ಕಂಡ್ರೆ ನನಗೆ ಆಗದಿಲ್ರಿ. ಈಗೇನಾಯ್ತು ಅಂತ ಬೆಟ್ಟಪ್ಪನವ್ರೆ ಹೇಳ್ತೀನಿ. ಶಾಂತಿ ನಡೆಯೊಳಗೆ. ರೇ ಚಂದ್ರಶೇಖರ ಚತುರ್ವೇದಿಗಳೇ, ನಿಮ್ಮ ಒಳ್ಳೆದಕ್ಕೆ ಹೇಳ್ತಾ ಇವನಿ, ನೀವು ಇಲ್ಲಿರೋ ಗಂಟ ನಮ್ಮ ಮನೆ ಕಡೆ ತಲೆ ಹಾಕ್ಬಳ ಕೊಡ್ದೋ ಹುಷಾರ್ ಅಲ್ರಿ. ನೀವು ಬಂದಿದ್ಯಾಕೆ? ಮಾಡ್ತಾ ಇರೋದೇ ಅನ್ನ
ನಿಮಗೆ ಸಂಬಂಧ ಪಡೆದೇ ಇರತಕ್ಕಂತ ಕೆಲಸದಲ್ಲಿ ತಲೆ ಹಾಕಿದ್ರೋ ವಿಷಯ ಎಡವಟ್ಟಾಯ್ತದೆ, ನಾನು ಕೆಟ್ಟನಾಗ್ಬೇಕಾಯ್ತದೆ. ಹುಷಾರ್ ಮೊದಲು ಜಾಗ ಖಾಲಿ ಮಾಡಿ. ಬೈರ ಸಾವುಕಾರ, ಈ ಗಡ್ಡದ ಸಾಬಿ ಕಡೆ ನಿನ್ನ ಕಣ್ಣಿರ್ಲಿ, ಹಂಗೆ ಬಾಳೆ ತೋಟದ ಕಡೆನೂ ಸ್ವಲ್ಪ ಗಮನ ಇರಲಿ. ಗೌರಿ ಗೌರಿ ಅಂತ ಬಂದ್ಬಿಟ್ಟೆ. ಹೈ, ಏನ ಇದು? ಹೆಂಗೈತೆ ಡ್ರೆಸ್? ಚಂದಾಗೈತೆ. ಗೌರಿ ನೀ ಬರ್ತೀಯ ಇಲ್ಲ ಅಂತ ನಂಗೆ ದಿಗ್ಲತ್ ಬಿಟ್ಟಿತ್ತು, ಅಂತ ಬಂದ್ಬಿಟ್ಟಲ್ಲ. ಏ ಮಾತು ಕೊಟ್ಟ ಮೇಕೆ ಮಾತು ತಪ್ಪಾಗೈತದ? ಈ ಕನ್ನಡಕ ಏನು ಹಾಕಿದ್ಯಾ ಸರಿ? ಈ ಬಾಚಣಿಗೆ ಯಾಕಿಟ್ಟಿದ್ಯಾ? ಅದ ಈ ಕಡೆ ಗಾಳಿ ಬಂದ್ಬಿಟ್ರೆ ಹಿಂಗ ಕೂದಲು ನೆಟ್ಟ ನಿಂತ್ಕೊಂಡ್ ಬಿಡ್ತವೆ. ಓ ಅಂಕ, ಕುಲ್ಲಂ ಬೆಲ್ಲಂ ಪ್ಯಾರ್ ಕರೆಂಗೆ ಹಮ್ದೋನು. ಏನಾಯ್ಗುಳ ನಿಂಗೆ ಹಿಂದಿ ಹಾಡು ಹಾಡಕ್ ಬತ್ತೈತಾ? ಏ ಹಿಂದಿ ಹಾಡಷ್ಟೇ ಅಲ್ಲ, ಇನ್ನು ಏನೇನೋ ಬತ್ತೈತ ಗೊತ್ತಾ? ಏನೇನೋ ಬತ್ತೈತಾ? ಹಂಗಾರೆ ಇಬ್ರು ಸೇರಿ ಇನ್ನು ಏನೇನೋ ಮಾಡ್ಬೋದು. ಬಿಡಿ ಹೋಗೋಣ. ಈ ಕಡೆ ಅಲ್ಲ ಆ ಕಡೆ, ಆ ಕಡೆ. ಅಂತೂ ಆ ಹಂದಿ ನನ್ ಮಗನ್ ಬಿಟ್ಟು ನನ್ ಜೊತೆ ಬರಕ್ ಮನಸ್ ಮಾಡ್ಬಿಟ್ಟಿಯಲ್ಲ. ಮನ್ಸ್ ಮಾಡ್ದಿದ್ರೆ ನಿನ್ನಂತ ಮನ್ಮತನ ಕಳ್ಕೊಂಡ್ ಬಿಟ್ಟಿದ್ನಲ್ಲ. ಇದೇನ್ ಗೌರಿ, ನಿನ್ ಎರಡು ಕೈ ಇಲ್ಲ ಐತೆ, ಇದ್ಯಾವ್ದು ಮೂರನೇ ಕೈ? ವಸಿ ತಿರುಗ್ ನೋಡ್ಲ. ಇನ್ಮೇಲೆ ನಮ್ ಗೌರಿ ತಂಟೆಗಾಗ್ಲಿ, ಊರಿನ ಹೆಣ್ಮಕ್ಳು ತಂಟೆಗಾಗ್ಲಿ ಬಂದಿದ್ದೆ ಆದ್ರೆ ನಿನ್ನ ಕಣ್ಣು ಕಿತ್ತು ಕುರಿ ಕಣ್ಣು ಇಟ್ಬಿಡ್ತೀನಿ. ಕುರಿ ಕಣ್ಣಿ ಕಣ್ಣು ಎರಡು ಕಣ್ಣು ಕಾಲ ಇವಳು ಕಾಲ ಉದ್ಧಾರ ಆಗೋ ನನ್ನ ಮಗನೇ, ನಿಂಗೆ ಕುಷ್ಠರೋಗ ಬರ್ಲಿ. ಡೇ ಅವ್ನು ಯಾವನ ಮರದ ಹತ್ರ ಹೆಣ್ಣಿಗೆ ನೋಡ್ತಾ ನೋಡ್ರಲ್ಲ, ಜಲ್ದಿ ಹೋಗ್ರಲ್ಲ. ಎಲ್ಲೋ ಸೀನ ಯಾರು ಕಾಣ್ತಾನೆ ಇಲ್ಲ. ಏ ನಮ್ ಬೈರಣ್ಣಿ ಕಣ್ಣೆಲ್ಲೋ ಮಂಜು ಅಂತ ಕಾಣ್ತದ ಅಷ್ಟೇ, ನಮ್ ಸಾವುಕಾರನ್ ತೋಟಕ್ಕೆ ಕಾಲಿಡೋ ದಮ್ಮು ಯಾವನ್ಗೈತೆ? ನಡಿ ನಡಿ. ಯಾರ್ ನೋಡಿದ್ನೋ ಏನೋ. ಸಾಹೇಬ್ರೆ ನೀವ ಏನ್ ಮಾಡ್ತಾ ಇದ್ದೀಲಿ? ನಿಮ್ಮನ್ನ ಹುಡ್ಕೊಂಡ್ ಬಂದೆ ಸಾಹೇಬ್ರೆ, ಅಷ್ಟಲ್ಲಿ ಒತ್ತರಿಸ್ಕೊಂಬಂತು ಕುಂತೆ. ಫಲಕ್ಷ ನನ್ ಮಗ, ನಡಿ ಆಚೆಗೆ ಹೋಗೋಣ. ನಂದಿನ್ನು ಮುಗ್ದಿಲ್ಲ. ಅಯ್ಯೋ ಅನಿಷ್ಟ ಅನಿಷ್ಟ. ಸಾಹೇಬ್ರೆ ಕೆಲ್ಸ ಎಲ್ಲ ಮುಗೀತು, ಹಣ್ ಕೊಡೋದ ಹಾಲ್ ಕೊಡೋದ ಎಂತ ಕೊಡೋದ? ಏನ್ ಬೇಡ, ನಾನೆಲ್ಲ ತೋತೇನು, ನಾನೆಲ್ಲ ತೋತೇನೆ. ನೀನ್ ಹೋಗ್ ಪಾಪ, ನಿನ್ ಹೆಂಡತಿ ಬೇರೆ ಕಾಯ್ತಿರ್ತಾಳೆ, ಹೋಗ್ ನೀನ್, ನಾನ್ ತೋತೇನೆ ಹೋಗ. ಸಾಹೇಬ್ರೆ ನಾನು ಇನ್ಮೇಲೆ ಎಲ್ಲೂ ಹೋಗಿಲ್ಲ, ರಾತ್ರಿ ಕೂಡ ನಿಮ್ ಜೊತೆ ಇರ್ಬೇಕಂತೆ. ಯಾಕೆ? ನಮ್ ಒಡೆಯ ಹೇಳವ್ರೆ ಇನ್ಮೇಲೆ ನೀವೇ ಇರೋ ಗಂಟೆ 24 ಗಂಟೆ ನಿಮ್ ಜೊತೆ ಇರ್ಬೇಕಂತೆ. ಹ ಸಾಹೇಬ್ರೆ ನಾನು ಹೊರಡೆ ಮಲ್ಕಂತೀನಿ,
ಹೆದರ್ಕಂಬೇಡಿ, ಏನಾದ್ರೂ ಭಯ ಆದ್ರೆ ಕರೀರಿ. ಹೇ ಯಾರದು? ಬಂದೆ. ನೀನಾ? ಏನ್ ಬಂದ್ಬಿಟ್ಟೆ? ಅಲ್ಲೇ ಮಲ್ಕತೀನಿ ಅಂತ ಹೇಳಿದ್ದೆ. ನಿದ್ದೆ ಬರ್ಬೇಕಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಊಟ ಮಾಡ್ದ? ಏ, 9 ಗಂಟೆ ರಾತ್ರಿಯಲ್ಲಿ ಬಂದು ಊಟ ಮಾಡ್ದ ಅಂತ ಕೇಳ್ತಿಯಲ್ಲ, ನೀನ್ ಮಾಡ್ದ? ಇಲ್ಲ, ನಡಿ ಬಡ್ಸು. ಏನೈತೆ ಬಡ್ಸಕ್ಕೆ? ಎಲ್ಲ ಖಾಲಿ. ಸರಿ ಹೋಗ್ಲಿ ಬಿಡು, ನೀ ಇದ್ಯಲ್ಲ ಅಟ್ಟೆ ಸಾಕು. ಏನಿವತ್ತು ವಕ್ರ ವಕ್ರವಾಗಿ ಮಾತಾಡ್ತಿದ್ಯಲ್ಲ. ಮುದೇವೆ ಬೇಕು, ನಡಿ. ನಾನೋಗಿ ನನ್ನ ಜಾಗ ಮಲ್ಕೋಬೇಕು ಸಾಹೇಬ್ರು ಹೇಳೋದ್ರೊಳಗೆ, ನಡಿ. ಪರವಾಗಿಲ್ಲ, ನೀನು ನಿನ್ನ ಬರೀ ಕುಡ್ಕ ಅನ್ಕೊಂಡಿದ್ದೆ, ರಸಿಕತೆನೂ ಐತೆ. ನಡಿ ಬಿಡೋತ್ತಿಗೆ ಬಿದ್ದಿಗಳೆ, ನಂಗೆ ನಾಚಿಕೆ ಆಯ್ತದೆ. ನಾಚಿಕೆ ಬಿಡು ಅಂದ್ರೆ.
ಸಾಹೇಬ್ರೆ 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 ಸಾಹೇಬ್ರು ಮಲ್ಗವ್ರೆ ಆಗ್ಲೂ ತೆಗ್ದೈತೆ ಬೆಳಕ್ಕೆ ಇರಲಿ ಕೇಳಿದ್ರಾಯ್ತು ಬಾಗ್ಲು ಮುಚ್ಚೈತಲ್ಲ ಆಗ ತೆಗ್ದಿತ್ತು ಆಗ ತೆಗೆದಿದ್ರೆ ಈಗಲೂ ತೆಗೆದಿರ್ಬೇಕು ಈಗ ಮುಚ್ಚಿದ್ರೆ ಆಗಲೂ ಮುಚ್ಚಿರ್ಬೇಕು ಮುಚ್ಚಿತ್ತ ತೆಗೆದಿತ್ತ ತೆಗೆದಿತ್ತ ಮುಚ್ಚಿತ್ತ ಸಾಹೇಬ್ರು ಎಬ್ಸಿದ್ರೆ ಒಗ್ಸ್ಕೊಬೇಕಾಗಿತ್ತು ನಂಗೂ ಬುದ್ಧಿ ಐತೆ ಹಾ ಮಾರ್ನಿಂಗ್ ಸರ್ ಮಾರ್ನಿಂಗ್ ಹೌ ಇಸ್ ಸರ್ ಫೈನ್ ಆಕ್ಚುಲಿ ನಾನು ತಮ್ಮನ್ನೇ ಕಾಯ್ತಾ ಇದ್ದೆ ಹೌದು ಐ ನೋ ಇಟ್ ಸರ್ ಇದು ಮದನ್ ಸುಳ್ಳು ಏನಾದ್ರು ಸಿಗ್ತಾ ತಮಗೆ ಸುಳಿವ್ ಎಲ್ಲಿಂದ ಬಂತು ಅವ್ನು ಬದುಕಿದ್ರೆ ತಾನೆ ವಾಟ್ ಎಸ್ ಮದನ್ ಕೊಲೆ ಆಗಿದ್ದಾನೆ ಅಷ್ಟೇ ಅಲ್ಲ ಆ ಕೊಲೆನ ಬೆಟ್ಟಪ್ಪನೇ ಮಾಡಿಸಿರ್ಬಹುದು ಅಂತ ನನ್ನ ಅನುಮಾನ ಸರ್ ಬೆಟ್ಟಪ್ಪನೇ ಮಾಡಿಸಿರ್ಬಹುದು ಅಂತ ಹೇಗೆ ಹೇಳ್ತೀರಾ ಲೊಕೇಟು ಬೆಟ್ಟಪ್ಪನ ತೋಟದ ಬಾವಿಯಲ್ಲಿ ಸಿಕ್ಕಾಕೊಂಡಿತ್ತು ಮದನ ಕೊಲೆ ಮಾಡಿ ಅವನ ಬಾಡಿಯನ್ನ ಬಾವಿಯಲ್ಲಿ ಎಸೆದಿದ್ದಾರೆ ಆ ಹೊತ್ತಿನಲ್ಲಿ ಈ ಲೊಕೇಟು ಬೈ ಚಾನ್ಸ್ ಅಲ್ಲಿ ಕಳಿಸ್ಕೊಂಡು ಬಿದ್ದಿರಬೇಕು ಡಾಕ್ಟರ್ ವಿಶ್ವನಾಥ್ ಹೇಳಿದ್ದು ನಿಜ ಬೆಟ್ಟಪ್ಪನ ಮಗ ಬಾವಿಯಲ್ಲಿ ನೋಡಿದ್ದು ಹೆಣ ಆ ಮದಂದೆ ಅನ್ನೋದರಲ್ಲಿ ಅನುಮಾನಿಲ್ಲ ಹಾಗಾದ್ರೆ ಬಾಡಿ ಬಾವಿಲಿದೆ ಅಂತೀರಾ ಸರ್ಟ್ಲಿ ನಾಟ್ ಬೆಟ್ಟಪ್ಪ ತುಂಬಾ ಬುದ್ಧಿವಂತ ತನ್ನ ಮಗ ಬಾವಿಯಲ್ಲಿ ಹೆಣ ನೋಡಿದೆ ಅಂತ ರಾದ್ಧಾಂತ ಮಾಡಿದ ದಿನಾನೇ ಬೆಟ್ಟಪ್ಪ ಆ ಬಾವಿಯಿಂದ ಬಾಡಿ ಸಾಗಿಸಿ ತನ್ನ ತೋಟದಲ್ಲಿ ಬಚ್ಚಿಟ್ಟಿದ್ದಾನೆ ಸರ್ ತೋಟಕ್ಕೆ ಡಾಗ್ ಸ್ಕ್ವಾಡ್ ತಗೊಂಡು ಹೋದ್ರೆ ನೋ 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 ಈಗ ನಾವು ಆ ಥರ ಮಾಡಿದರೆ ಅದರಿಂದ ನಮ್ಮ ಇನ್ವೆಸ್ಟಿಗೇಷನ್ ಎಲ್ಲ ಉಲ್ಟಾಗುತ್ತೆ ಹೇಗಿದ್ರೂ ಬೆಲೆ ಬೀಸಿಯಾಗಿದೆ ಅಪರಾಧ ಯಾವ ಕ್ಷಣದಲ್ಲಾದರೂ ಬೆಲೆಗೆ ಬೀಳ್ತಾನೆ ಅಲ್ಲಿವರೆಗೆಲ್ಲ ನಾವು ಗಪ್ ಚಪ್
ಏನು ಗಲಾಟೆ ಸರ್? ಇವನು ಈ ಬ್ರೀಫ್ ಕೇಸ್ ಇಟ್ಕೊಂಡು ಬ್ಯಾಂಕ್ ಹತ್ರ ಹನುಮನಾಭರ ಹಾಗೆ ಓಡಾಡ್ತಾ ಇದ್ದ ಸರ್. ಸರ್, ಅದಕ್ಕೆ ಚೆನ್ನಾಗಿ ಒದ್ದೆ ಹೇಳ್ಕೊಂಡ್ಬಂದ್ವಿ. ತಗೊಂಡೋಗಿಡ ಅಲ್ಲಿ. ಯಾರೋ ನೀನು? ಹೇಳೋ ಬಗಳ ಮಾಡ್ತಿದ್ದೆ. ಒಂದ್ ಮಿನಿಟ್. ಹುದ್ದ ನೀನ? ಹೌದು ಸಾಹೇಬ್ರೆ, ನಾನೇ ಸಾಹೇಬ್ರೆ. ಸಾಹೇಬ್ರೆ, ನನಗೆ ಏನು ಗೊತ್ತಿಲ್ಲ ಸಾಹೇಬ್ರೆ. ಸುಮ್ ಸುಮ್ಮನೆ ಹೇಳಕಮ್ಮದೇ ಸಾಹೇಬ್ರೆ. ಸಾಹೇಬ್ರೆ, ನನ್ನ ಬಿಟ್ಬಿಡಿ ಸಾಹೇಬ್ರೆ. ತನ ಬಡ್ದಂಗ್ ಬಡಿಸಿದ್ದಾರೆ ಸಾಹೇಬ್ರೆ. ಈ ಬ್ರೀಫ್ ಕೇಸ್ ಓಪನ್ ಮಾಡು. ಇದೆಲ್ಲ ಏನು ಸಾಹೇಬ್ರೆ? ನನಗೇನು ಗೊತ್ತಿಲ್ಲ. ಅವನು ಬಂದು ಈ ಪೆಟ್ಟಿಗೆ ಕೊಟ್ಟು ಒಂದ ಮಾಡ್ತೀನಿ ಅಂತ ಹೊರಟೋದ. ನಾನು ಇದೀ ನಿಂತ್ಕೊಂಡೆ, ಪೊಲೀಸ್ ನನ್ನ ಹಿಡ್ಕೊಂಡ್ರು. ಸರ್, ಮೊದ್ಲೇ ಗೊತ್ತಾ ನಿಮ್ಗೆ? ಇವನು ಬೆಟ್ಟಪ್ಪದ ಮನೆ ಕೆಲ್ಸದಾಳು, ಈಗ ನನ್ನ ಜೊತೆಲಿದ್ದಾನೆ. ಏಯ್, ನೀ ಬ್ಯಾಂಕ್ ಹತ್ರ ಯಾಕೆ ಹೋದೆ? ಮಗಳ ಸಾಹೇಬ್ರು ಕೇಳ್ತಾರೆ, ಹೇಳ. ಗೌಡ್ರು ಬೆಟ್ಟಪ್ಪನವರು ನನ್ನೊಬ್ಬನೇ ಕರ್ಕೊಂಡು ಬಂದಿದ್ರು, ನನ್ನೊಬ್ಬನೇ ಬಿಟ್ಟು ಬ್ಯಾಂಕ್ ಒಳಗಡೆ ಹೋದ್ರು. ಇದನ್ ಬಿಟ್ಟು ನನಗೇನು ಗೊತ್ತಿಲ್ಲ ಸಾಹೇಬ್ರೆ. ರಮೇಶ್? ಎಸ್ ಸರ್. Thank you.
ಎಡ ಹುಡ್ಕಕ್ ಹೋಗಿದ್ರ? ಇದ ನಿಮ್ ನಿಜವಾದ ವೇಷ? ತುಂಬಾ ಚೆನ್ನಾಗಿದೆ. ಅದು ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ ಬಿಡಿ. ನಮ್ಮನ್ನೇನ್ ದಡ್ಡ ಮುಂಡೆ ಮಕ್ಕಳು ಅಂತ ತಿಳ್ಕೊಂಡ್ರ? ನೀನ್ ಬಾವಿತಾವ, ಬೀಗದ ಕೈ ತೋರಿಸಿದ್ದೀನೇ ನೀನು. ನನಗ ಅನುಮಾನ ಬಂತು. ಮರ್ಯಾದೆಯಾಗಿ ಮದನ್ ಹೆಣನ ನನಗೆ ಒಪ್ಪಿಸಿದ್ರಿ, ನೀವು ಉಳಿತೀರಿ. ಇಲ್ಲಾಂದ್ರೆ ಜೀವನ್ ಪರ್ಯಂತ ಕಂಬಿ ಎಣಿಸ್ಬೇಕಾಗ್ತದೆ. ಅಲ್ಲ, ಅನ್ನ ಸಾಂಬಾರ್ ತಿನ್ನೋ ನಿನಗೇ ಇಷ್ಟೊಂದು ಬುದ್ಧಿ ಇರಬೇಕಾದ್ರೆ, ಇನ್ನು ರಾಗಿ ಮುದ್ದೆ ಜೋಳದ ರೊಟ್ಟಿ ತಿನ್ನೋ ನಮಗಿನ್ನೆಷ್ಟು ಬುದ್ಧಿ ಇರಬಾರ್ದು? ಅಂದ್ಮೇಲೆ ನಾನ್ ನಿಮ್ನ ಸುಮ್ಮನೆ ಬಿಟ್ಬಿಡ್ತೀವ? ಏ ಭೈರ, ಏನ್ ನೋಡ್ತೀರ? ಹಾಕ, ಶೂಟ್ ಮಾಡ್ಬಿಡ್ತೇನೆ. ನಾನು ಯಾರು ಗೊತ್ತಾಯ್ತಲ್ಲ, ಮದನ್ ಬಾಡಿ ಎಲ್ಲಿ ಇಟ್ಟಿದ್ರಿ ತೋರ್ಸೆ, ಇಲ್ಲಾಂದ್ರೆ ಒಬ್ಬೊಬ್ಬರನ್ನ ಶೂಟ್ ಮಾಡ್ಬಿಡ್ತೇನೆ. ಏಯ್ ರೆಡಿ, ಏಯ್ ಒಂದ್ ಹೆಜ್ಜೆ ಮುಂದಿಟ್ರೆ ನಿಮ್ಮನ್ನು ಶೂಟ್ ಮಾಡ್ತೇನೆ. ಏಯ್ ನಡಿ 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 ನಡಿ. ಎಲ್ಲೋದಾ ಬಂದ್ರ? ಅವನೇನಾರು ಮಾಡಿ ಹೊರದಾಕ್ಬಿಟ್ರೋ? ಬಿಡ್ದ ಏನಲ್ಲ, ಭೈರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು, ಹಚ್ಚ ಬೆಂಕಿನ ಬೇಗ ಬೇಗ. ಏನು ತನ್ನ ಕಾಯೋನೆ ಬಡಿಲಿ. ಸದ್ಯ ನೆಮ್ಮದಿ ಆಯ್ತು. ಹೌದು, ಸಂತೋಷ ಸಮಾಚಾರನ ಯಜಮಾನ್ರಿಗೆ ತಿಳಿಸೋಣ. ಹ್ಯಾಂಡ್ಸ್ ಆಫ್. ಬ್ಲಡಿ ಬಾಸ್ಟರ್ಡ್ಸ್, ಅವರಿಂದ ತಪ್ಪಿಸ್ಕೊಂಡ್ರು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಬ್ಬ ಅಧಿಕಾರಿನ ಸಾಯಿಸಿದ ಹಂತಕರು ಸಿಕ್ಕಾಕೊಂಡ್ರು, ಇನ್ನು ಆ ಮದನ್ ಕುಮಾರ್ ಕೊಲೆ ಮಾಡಿದ ಹಂತಕಾಯಲ್ಲಿ ಕೆಲ್ಮಿಯೋ ಬಾಸ್ಟರ್ಡ್ ಹೋಗಳ್ರು. ನಮಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತು ಮಾಡ್ತೀನಿ. ನಿಜ ಯಾರ ಬಾಯಿಂದ ಹೊರಗೆ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ ತಂದೆ ಕೊಲೆ ಮಾಡ್ಲಿಲ್ಲ, ನನ್ ತಂದೆ ಕೊಲೆ ಮಾಡ್ಲಿಲ್ಲ. ಶಾಂತಿ, ಸಮಾಧಾನ ಮಾಡ್ಕೊಳ್ಳಿ, ಕೂಲ್ ಡೌನ್. ನಿಮ್ ತಂದೆ ಕೊಲೆ ಮಾಡಿಲ್ಲ ಅಂತ ಅಷ್ಟೊಂದು ಖಚಿತವಾಗಿ ಹೇಳ್ತಿದ್ದೀರಲ್ಲ, ಹಾಗಾದ್ರೆ ಮಾಡ್ದವ್ರು ಯಾರು? ಕಮಾ ಹೇಳಿ, ಯಾಕೆ ಯೋಚನೆ ಮಾಡ್ತಿದ್ದೀರಾ? ಕೊಲೆ ಮಾಡಿದ್ದು ನಾನೇ. ವಂಡರ್ಫುಲ್ ಟ್ವಿಸ್ಟ್,
ನೀವ್ ಮದುವೆ ಆಗ್ಬೇಕಾದವರನ್ನ ನೀವೇ ಕೊಲೆ ಮಾಡಿದೀರ. ಅಂದ್ರೆ ಇಷ್ಟು ದಿನ ನೀವು ಮದನ್ನ ಲವ್ ಮಾಡಿದ್ದು ಬರೀ ನಾಟಕನ? ನೋ, ಇಲ್ಲ, ಖಂಡಿತ ಇಲ್ಲ. ಮದನ್ನ ನಾನು ಪ್ರೀತಿಸಿದ್ದು ಸತ್ಯ. ಅವನ ಮದ್ವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದು ಸತ್ಯ. ಆದ್ರೆ ನಮ್ಮ ಮದ್ವೆಗೆ ಹಿರಿಯರ ದ್ವೇಷ ಅಡ್ಡಿ ಆಯ್ತು. ಒಂದಿನ ಮದನ್ ನನ್ ಮದ್ವೆ ವಿಷಯ ಮಾತಾಡಕ್ ಮನೆಗೆ ಬಂದಾಗ ನನ್ನ ತಂದೆಯಿಂದ ಅವಮಾನ ಆಯ್ತು. ಮದನ್ ಸವಾಲು ಹಾಕೋದ. ನನ್ ತಂದೆ ಭಯ ಒಂದ್ ಕಡೆ, ಆದ್ರೆ ಮದನ್ ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಾನೆ ಅನ್ನೋ ದುಃಖ ಇನ್ನೊಂದ್ ಕಡೆ. ಆದ್ರೂ ಸಮಯ ಸಿಗ್ತಾಗ್ಲಿಲ್ಲ, ಮದನ್ ನನಗೆ ಧೈರ್ಯ ಹೇಳ್ತಾ ಇದ್ದ. ಹೀಗಿದ್ದವರು ಅವ್ರನ್ನೇ ಕೊಲೆ ಮಾಡೋ ಮಟ್ಟಕ್ಕೆ ಯಾಕೆ ಬಂದ್ರಿ? ಒಂದಿನ ಇದ್ದಕ್ಕಿದ್ದಾಗೆ ನನಗಿಷ್ಟು ಇದ್ದಿರೋ ಗಂಡಿನ ಜೊತೆ ನಿಶ್ಚಿತಾರ್ಥ ನಡೀತು. ನನಗೆ ದಿಕ್ಕೆ ತೋಚಿದಾಗಾಯ್ತು. ಆ ದಿನ ರಾತ್ರಿ ಶಾಂತಿ ಹೆದರ್ಕೊಂಡ್ಬಿಟ್ಟ್ಯಾ? ಮತ್ತಿನ್ನೇನು ಅಲ್ವೇ, ಈ ರೀತಿ ಹೆದರ್ಕೊಂತ ಇದ್ರೆ ನಿಮ್ಮಪ್ಪನ ಹೇಗೆ ಎದುರಿಸ್ತೀಯಾ? 2000 ಇಸ್ವಿ ಹತ್ರ ಬರ್ತಾ ಇದೆ, ಇನ್ನು ಈ ಭಯ ಮಾಚಿಗೆ ಹೋಗ್ಲೇ ಇಲ್ವಾ? ನೀನು ಗಂಡ್ಸು ಹೇಗಾದ್ರೂ ಮಾತಾಡ್ತೀಯ, ನನ್ ಸಂಕಟ ನನ್ಗೆ. ಅವತ್ತೇನು ದೊಡ್ಡದಾಗಿ ಸವಾಲ್ ಹಾಕ್ ಹೋದೆ, ಇವತ್ ಎಂಗೇಜ್ಮೆಂಟ್ ನಡೀತು, ಈಗೇನ್ ಮಾಡ್ತೀಯ? ಏನಾದ್ರೂ ಮಾಡೋಣ ಅಂತಾನೆ ಬಂದಿದ್ದೀನಿ. ಏನು ಎಂಗೇಜ್ಮೆಂಟು? ಅವನಿಗೆ ಫಸ್ಟ್ ನೈಟು, ನನಗೆ. ಆಸೆ ನೋಡು, ಅದೆಲ್ಲ ಮದ್ವೆ ಆದ್ಮೇಲೆ. ಶಾಂತಿ, ಮದ್ವೆ ಆದ್ಮೇಲೆ ಮಾಡೋದು ಇದ್ದೇ ಇದೆ, ನಿನಗೆ ಗೊತ್ತು. ನಾನು ತುಂಬಾ ಸ್ಪೀಡ್, ಐ ವಾಂಟ್ ಶಾಂತಿ, ಐ ಲವ್ ಶಾಂತಿ. ಇವತ್ತು ಸೂಪರ್ ಪ್ಲಾನ್ ಹಾಕೊಂಡೇ ಬಂದಿದ್ದೀನಿ. ಏನು? ನಾವಿಬ್ರು ಸ್ವಲ್ಪ ಹೊತ್ತು ಈ ಪ್ರಪಂಚನ ಮರೆತು ಒಂದು ಚಿಕ್ಕ ತಪ್ಪು ಮಾಡಿದಿಂದ ಅನ್ಕೋ, ನಿಮ್ಮಪ್ಪ ಮಾಡಿರೋ ನಿಶ್ಚಿತಾರ್ಥ ನೆಗಲು ಬಿದ್ದು ಹೋಗ್ಬಿಡುತ್ತೆ. ಮದನ್, ಏನ್ ಮಾತಾಡ್ತಿದ್ಯಾ ಮದನ್? ಬೇಡ ಮದನ್, ಬೇಡ, ಐ ವಾಂಟ್ ಅಗ್ರಿ. ನಾನು ಹೇಳೋ ಮಾತು ಈ ಮಂಕ್ ಬುದ್ಧಿಗೆಲ್ಲ ಕಲ್ಬೇಕು. ನಾವ್ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ಈ ಜನ್ಮದಲ್ಲಿ ನಮ್ಮ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬೇಡ ಮದನ್, ತಾಳಿ ಕಟ್ಟೋಕ್ ಮುಂಚೆ ತಪ್ಪು ಮಾಡೋದ್ ಮಹಾಪಾಪ. ಏ, ಕಂಪ್ಯೂಟರ್ ಯುಗದಲ್ಲಿ ಕೂಡ ಒಳ್ಳೆ ಬಿಚ್ಚೋಲೆ ಗೌರವಂತರ ಪಾಪ ಪುಣ್ಯ ಅಂತ ಫಿಲಾಸಫಿ ಹೇಳ್ತಾ ಇದೀಯಾ? ಅದು ಅಲ್ಲದೆ ನಿನ್ ಹೇಗೆ ನಂಬೋದು? ಇವತ್ತು ನಿಶ್ಚಿತಾರ್ಥಕ್ಕೆ ಒಪ್ಕೊಂಡಿರೋಳು, ನಾಳೆ ಮದ್ವೆಗೆ ಒಪ್ಪಲ್ಲ ಅನ್ನಕ್ಕೆ ಏನ್ ಗ್ಯಾರಂಟಿ? ಈಗಿನ ಕಾಲದಲ್ಲಿ ಹುಡುಗಿಯನ್ನ ನಂಬೋದೇ ಕಷ್ಟ. ಐಸ್ ಕ್ರೀಮ್ ಬಾಯಲ್ಲಿ ಕರಿಗೆ ಸೋರೋಗೋದಕ್ಕಿಂತ ಮುಂಚೆ ಅದನ್ನ ಚಪ್ಪಡಿಸೋನೆ ಜಾಣ. ಓಹೋ, ಲವ್ವೇ ಬೇಡ ಅಂತ ಅಂದ್ಮೇಲೆ ಈ ಲವ್ ಸುಮ್ಮಲ್ಲಿ ಯಾಕೆ? ಈಗ ನಾನು ನಿನ್ನ ಕೈ ಬಿಟ್ಬಿಟ್ರೆ ನಿಮ್ಮಪ್ಪ ಗಂಟ ಆಗೋ ಜೊತೆ ನೀನು ಹಾರೋಗ್ಬಿಡ್ತೀಯ. ಆಮೇಲೆ ನಾನು ದೇವದಾಸ್ ತರ ಕೈಲಿ ಒಂದು ಗ್ಲಾಸ್ ಹಿಡ್ಕೊಂಡು ವಿರಹ ಗೀತೆ ಹಾಡ್ತಾ ಕೊರಗಿ ಕೊರಗಿ ಸತ್ತೋಗ್ಬಿಡ್ತೀನಿ. ಅಂಥ ಮುಟ್ಟಾಳ ಅಲ್ಲ ಈ ಮದನ್. ನನ್ನ ಮಾತು ಕೇಳಿ, ನನ್ನ ಆಸೆ ತೀರಿಸಿ. ಶಾಂತಿ, ನನ್ನ ಮಾತು ಕೇಳಿ ಶಾಂತಿ. ಬೇಡ ಮದನ್, ಪ್ಲೀಸ್, ನಿನ್ನ ಕೈ ಮುಗಿತೀನಿ. ಬೇಡ ಮದನ್. 5 ವರ್ಷದಿಂದ ನಿನ್ನ ಗೋಳಿ ಇದೆ ಆಯ್ತು ನೋಡು, ಈ ಸಮಯನ ಹಾಳು ಮಾಡ್ಬೇಡ. ನನ್ನ ಮಾತು ಕೇಳಿ, ನನಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನಾನು ಏನ್ ಬಾಕಿ ಅಂತ ನನಗೆ ಗೊತ್ತು. ಬಾ ಶಾಂತಿ. ಯುವರಾನ, ಶಾಂತಿ ತಾನೇ ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡಿರೋದ್ರಿಂದ ಈ ಮೊಕದ್ದಮೆ ಇಲ್ಲಿಗೆ ಕೊನೆಯಾದಂತೆ. ಇನ್ನು ಇದ್ರ ಬಗ್ಗೆ ತನಿಖೆ ಅನಗತ್ಯ ಅಂತ ನನ್ನ ಭಾವನೆ. ಆರೋಪಿ ಶಾಂತಿಯ ತಪ್ಪೊಪ್ಪಿಗೆ ನ್ಯಾಯಸಮ್ಮತವೆಂದು ನ್ಯಾಯಪೀಠ ತೀರ್ಮಾನಿಸಿ ಆಪಾದಿತಳಿಗೆ ಐಪಿಸಿ ಸೆಕ್ಷನ್ 302 ಪ್ರಕಾರ ತಕ್ಕ ಶಿಕ್ಷೆ ವಿಧಿಸಬೇಕೆಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ದಟ್ಸ್ ಆಲ್ ಯುವರಾನ. ಸ್ವಾಮ್ಯರ ವಸಿ ತಡ್ಕಾಳಿ.
ಆ ಮದನ್ನ ಕೊಂದಿದ್ದು ನನ್ನ ಮಗಳ ಶಾಂತಿ ಅಲ್ಲ, ನಾನು. ನೀವದೇನು ಹೇಳಬೇಕು ಅಂತಿದ್ದೀರೋ ಅದನ್ನು ಕಟಕಟೆಗೆ ಬಂದು ಹೇಳಿ. ತಮ್ಮ ಹೆಸರು? ಬೆಟ್ಟಪ್ಪ, ಮಾಚಿಕೊಪ್ಪದ ಬೆಟ್ಟಪ್ಪ. ಈ ಶಾಂತಿ ಇದ್ದಾಳಲ್ಲ ಅವರ ಅಪ್ಪ. ಹಾಗಾದ್ರೆ ಬೆಟ್ಟಪ್ಪನವರೇ, ಶಾಂತಿ ಮದನ ಲವ್ ಮಾಡಿದ್ದು, ನಿಮ್ಗೂ ಮದನಗೂ ಗಲಾಟೆ ಆಗಿದ್ದು, ಶಾಂತಿ ಮದನ ಹುಡ್ಕೊಂಡೋಗಿದ್ದು, ಅಲ್ಲಿ ಅತ್ಯಾಚಾರ ಪ್ರಯತ್ನ ಆಗಿದ್ದು, ಶಾಂತಿ ಚಾಕು ಇಟ್ಟು ಹಾಕಿದ್ದು, ಇದೆಲ್ಲ ಸುಳ್ಳು ಅಂತೀರಾ? ಇಲ್ಲ, ಅದೆಲ್ಲ ನಿಜ. ಯಾವುದು? ಚಾಕು ಹೇಟ್ ಹಾಕಿದ್ದು ನಿಜನಾ? ಹೂಕಣವ, ಅದು ನಿಜ. ಆದ್ರೆ ನಡೆದಿದ್ದೇ ಬ್ಯಾರೆ. ಈ ಸಮಯ ಹಾಲ್ ಮಾಡಬೇಡ. ಸ್ವಾಮಿ ನಡೆದಿದ್ದು ಈಗಳವ, ತಾಯಿ ಅನ್ನಪೂರ್ಣೇಶ್ವರಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಮಗಳು ಅವರ ಅಪ್ಪನ ಉಳಿಸ್ಕೊಳ್ಳಕ್ಕೆ ಈ ಪಾಟಿ ಸುಳ್ಳು ಹೇಳ್ತಾವಳೆ. ಇಲ್ಲ ಸ್ವಾಮಿ, ನಾನು ಕೊಲೆ ಮಾಡಿದ್ದು. ನನ್ನ ಮಗಳು ಸುಳ್ಳು ಹೇಳ್ತಾಳೆ ಕೊಂದಿದ್ದು. ಇಲ್ಲ ಕಣವ, ನಿಂಗೆ ಗೊತ್ತಿಲ್ಲ. ತಂದೆ ಮಗಳು ಒಬ್ಬರನ್ನೊಬ್ಬರು ಉಳಿಸ್ಕೊಳ್ಳೋಕೋಸ್ಕರ ಅಪರಾಧನ ತಮ್ಮ ತಲೆ ಮೇಲೆ ಹಾಕೊಳ್ಳೋದ್ರಲ್ಲಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಇಲ್ಲ ಸ್ವಾಮಿ, ನಾನೇ ಸಾಯ್ತಿದ್ದು. ನನ್ನ ಮಾತನ್ನ ನಂಬಿ, ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಾನೇ ಸಾಯ್ತಿದ್ದು. ಯಜಮಾನ್ರಿ ಅಜಯ ಭೈರ ಬರಲ್ಲ. ನಾನೇ ಹೇಳಿದ್ರು ಈ ಸ್ವಾಮಿಯರು ನಂಬ್ತಾ ಇಲ್ಲ ಕಣ್ರು. ನಾನೇ ಸಾಯ್ತಿದ್ದು ಅಂತ ನೀವನ್ನ ಹೇಳ್ರು. ಯಜಮಾನ್ರಿ, ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಅಂತ ನೀವು ಕೂಡ ಗೊತ್ತಿಲ್ದೇನೆ ಸುಳ್ಳು ಹೇಳ್ತೀರಲ್ಲ. ಏನಿಲ್ಲ, ನೀವು ಹೇಳ್ತಾ ಇರೋದು ಬ್ಯಾಡ್ರೋ, ಮುಚ್ಚಾಕ ಪ್ರಯತ್ನ ಪಡ್ಬೇಡ್ರೋ, ಹೇಳ್ರೋ. ನನ್ನ ಮಗಳು ಶಾಂತಿ ಕೊಲೆ ಮಾಡಿಲ್ಲ ಅಂತ ಸಾಹೇಬ್ರಿಗೆ ಹೇಳಿದ್ರಿ ಕಣ್ರು, ನೀವು ಹೇಳ್ರೋ. ನೀವ್ ಅದೇನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ಕಟಕಟೆಗೆ ಬಂದ್ ಹೇಳಿ. ಅವ್ವ, ಯಜಮಾನ್ರು ಮದನಪ್ಪನ ಕೊಲೆ ಮಾಡಿದ್ದು ನಾನೇ ಶಾಂತವ್ವನೇ ಅಂತ ಹೇಳಿರ್ಲಿಲ್ಲ. ಇಷ್ಟು ದಿವಸನೂ ಶಾಂತವ್ವನೇ ಕೊಲೆ ಮಾಡಿದ್ದು ಅಂತ ತಿಳ್ಕೊಂಡಿದ್ವಿ ನಾವು. ಈಗ ನಿಜ ಸಂಗತಿ ಗೊತ್ತಾದ್ಮೇಲೆ ನಿಮಗೂ ನಮ್ಮ ಸಾಹುಕಾರಿಗೂ ಗೊತ್ತಿಲ್ಲದಿರೋ ಸತ್ಯ ಸಂಗತಿ ಇನ್ನೊಂದಿದೆ. ಅಂದ್ರೆ ಅವರಿಬ್ರು ಆ ಕೊಲೆ ಮಾಡಲಿಲ್ಲ, ನಾವು ಮಾಡಿದ್ವಿ ಅಂತ ಹೇಳ್ತೀರಾ? ಇಲ್ಲ ಅಮ್ಮವ್ರೆ, ಇಲ್ಲ. ನಮ್ಮ ಯಜಮಾನರಿಗೆ ಮೂರ್ಛೆ ರೋಗ ಇದೆ, ಅದು ಹಾಗಾಗಿ ಬರ್ತಾ ಇತ್ತು. ಹಾಗೆ ಅವತ್ತು ಕೂಡ ಜೀವ ಹೊರಟೋಗಿದೆ. ಏನನ್ನ ಬಾವಿ ಹಾಕ್ತಾರೆ ಅಲ್ಲಿ ನಡೆದಿದ್ದು. ಸೊ ಇವರ ಮಂಜಯ್ಯ ಬೈರ ಹೇಳಿದ ಪ್ರಕಾರ ಬೆಟ್ಟಪ್ಪನಿಗೆ ಆಗಾಗ ಫಿಟ್ಸ್ ಬರ್ತಾ ಇತ್ತು. ಅವತ್ತು ಅದೇ ಸಮಯಕ್ಕೆ ಫಿಟ್ಸ್ ಬಂದು ಅವ್ರು ಹಾಕಿದ ಕಲ್ಲು ಮದನ್ನು ತೆಗಲ್ದೆ ಅವನು ಸಾಯ್ಲಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಆಮೇಲೆ ಏನಾಯ್ತು? ನಮ್ ಶಾಂತಮ್ಮನವ್ರ ನಿಶ್ಚಿತಾರ್ಥಕ್ಕೆ ಬಂದ ಜನಕ್ಕೆ ಈ ವಿಷಯ ಗೊತ್ತಾದ್ರೆ ಲಗ್ನ ಎಲ್ಲಿ ನಿಂತೋಗುತ್ತೋ ಅಂತ ಹೆದರ್ಬಿಟ್ಟು ಯಾರಿಗೂ ಅನುಮಾನ ಬರದ ಹಾಗೆ ಹೆಣನ ನಾವೇ ಬಾವಿ ಹಾಕ್ಬಿಟ್ವಿ. ನಮ್ಮ ಸಾಹುಕಾರ ಮಗ ರಾಮಣ್ಣ ಬಾವಿಲಿದ್ದ ಹೆಣ ನೋಡಿ ಜ್ಞಾನ ತಪ್ಪಿದ್ ಬಿಟ್ರು. ಆಗ ನಾವು ಅವತ್ತೇ ಆ ಹೆಣನ ಬಾವಿಯಿಂದ ತೆಗೆದು ಬಾಳೆ ತೋಟದಲ್ಲಿ ಹೂತಾಕ್ಬಿಟ್ವಿ. ಪಕ್ಷಿ ಸಂಶೋಧಕರು ವೇಷ ಹಾಕೊಂಡು ಬಂದ ಪತ್ತೇದಾರಿ ಸಾಹೇಬರು
ನಮ್ಮ ಹಳ್ಳಿಗೆ ಬಂದ್ಮೇಲೆ ತೋಟದ ಭಾವೇತ್ರ ಅಲ್ಲಿ ಇಲ್ಲಿ ಅನುಮಾನ ಬರೋ ಹಾಗೆ ತಿರುಗಾಡ್ತಾ ಇದ್ರು. ಅದನ್ನ ನಾವು ನೋಡಿ ಕೂಡಲೇ ನಮ್ಮ ಸಾವುಕಾರ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳಿದ್ವಿ. ಒಂದಿನ ಪಕ್ಕದ ಹಳ್ಳಿ ನಾಟಕ ನೋಡೋಕ್ಕೆ ಜನ ಎಲ್ಲ ಹೊರಟಿದ್ರು. ಅವತ್ತು ನಮ್ಮ ಸಾವುಕಾರರು ಬೈರನ್ ಕರೆದು, ಇವತ್ತು ಊರು ಊರೇ ನಾಟಕ ನೋಡಕ್ ಹೊಂಟೈತೆ, ಅವನಿವತ್ತು ತೋಟಕ್ಕೆ ಬಂದೇ ಬತ್ತಾನೆ. ತೋಟದಾಗಿರೋ ಹೆಣ ತೆಗೆದು ಬಿಟ್ಟು ಅಲ್ಲೊಂದು ನಂದಿ ಸಾಯಿಸಿ ಮಡಗಿ ಇವತ್ತು ಆ ಪಕ್ಷಿ ಶಾಸ್ತ್ರಜ್ಞನ ಪ್ರಾಣ ಪಕ್ಷಿ ಹಾರೋಗ್ಬೇಕು. ನಾವು ಸಾವುಕಾರ ಹೇಳ್ದಂಗೆ ಮಾಡಿದ್ವಿ. ಆಮೇಲೆ ಆಮೇಲೆ ಆ ಹೆಣನ ಒಂದು ಗುಡಿಸಲಲ್ಲಿ ಮುಚ್ಚಿಟ್ವಿ. ಸಾಹೇಬ್ರು ಹೆಣ ಹುಡ್ಕೊಂಡು ಅವರಾಗಿ ಗುಡಿಸಲು ಸೇರಿಕೊಂಡ್ರು. ನಮಗೆ ಭಯ ಇನ್ನೂ ಜಾಸ್ತಿ ಆಗಿ ಆ ಗುಡಿಸಲಿಗೆ ಬೆಂಕಿ ಹಚ್ಚಿಬಿಟ್ವಿ. ಆ ಹೆಣದ ಜೊತೆ ಸಾಹೇಬ್ರು ಸುಟ್ಟು ಹೋದ್ರು. ಇಡೀ ಪ್ರಕರಣವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ತರದೆ ಮರೆಮಾಚಿದ್ದು ಅಲ್ಲದೆ ಒಬ್ಬ ಉನ್ನತ ಅಧಿಕಾರಿ ಸಾವಿಗೆ ಕಾರಣರಾದ ಇವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಈಗ ಲಭ್ಯವಾಗಿರುವ ಸಾಕ್ಷ್ಯಾಧಾರಗಳು ನಿಜವಾದ ಅಪರಾಧಿ ಯಾರು ಅನ್ನುವುದನ್ನು ಸಾಬೀತುಪಡಿಸಲು ವಿಫಲವಾಗಿರುವುದರಿಂದ ಈ ಕೊಲೆಯ ಹಿನ್ನೆಲೆಯ ಸತ್ಯಾಸತ್ಯತೆಗಳನ್ನು ಕಂಡುಹಿಡಿಯಲು ವಿಶೇಷ ತಜ್ಞರಿಗೆ ಇದನ್ನು ವಹಿಸಬೇಕೆಂದು ಆಜ್ಞಾಪಿಸುತ್ತದೆ. ಅಂತೆಯೇ ಈ ವಿಚಾರಣೆಯನ್ನು ಮುಂದಿನ ತಿಂಗಳು 18ಕ್ಕೆ ಮುಂದೂಡಲಾಗಿದೆ. ಸರ್ ಇವತ್ತೇನು ಪೇಪರ್ ಯಾಕೆ ಬಂದಿಲ್ಲ? ಸಿದ್ದರಾಮಯ್ಯ ಹೋಗಿದ್ದಾನೆ ಸರ್. ಸರ್ ಸರ್ ಪೇಪರ್ನಾಗ ನ್ಯೂಸ್ ಬಂತು ಸರ್. ನೀನು ಟೋಪಿ ಸರಿ ಹಾಕೊಳ್ಳಯ್ಯ. ಸಾರಿ ಸರ್. ಪ್ರಿಯಕರನನ್ನೇ ಕೊಂದ ಪ್ರೇಯಸಿ, ಆಹಾ, ವಿಜಯಪುರದ ಶಂಕರಪ್ಪನ ಮಗ ಮದನ್ ಕುಮಾರ್ ಕೊಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ಆಪಾದಿತ ಆರೋಪಿ ಮಾಚಿಕೊಪ್ಪದ ಬೆಟ್ಟಪ್ಪನ ಮಗಳು ಶಾಂತಿಗೆ ಆಜೀವ ಶಿಕ್ಷೆ ಆಗಲು ಬಹುತೇಕ ಖಚಿತವಾಗಿದೆ. ನಿನ್ನೆವರೆಗೂ ನಡೆದ ವಾದ ವಿವಾದಗಳಿಂದ ಶಾಂತಿಯೇ ಕೊಲೆ ಮಾಡಿರುವುದು ಪೊಲೀಸ್ ತನಿಖೆಯಿಂದ ಸಾಬೀತಾಗಿರುವುದಲ್ಲದೆ ಶಾಂತಿಯೇ ಸ್ವತಃ ತಾನೇ ಆರೋಪಿ ಎಂದು ಒಪ್ಪಿಕೊಂಡಿರುವುದರಿಂದ ಆಕೆಗೆ ಜೀವಾವಧಿ ಶಿಕ್ಷೆ ಆಗಬಹುದೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ವಾಹ್, ವೆರಿ ಗುಡ್. ವಿಜಯಪುರದ ಶಂಕರಪ್ಪನವರ ಮಗ ಮದನ್ ಕುಮಾರನ ಕೊಲೆ ಪ್ರಕರಣದಲ್ಲಿ ಇಲ್ಲಿವರೆಗೂ ನಡೆದ ವಾದ ವಿವಾದಗಳನ್ನು ಕೇಳಿದ ಮೇಲೆ ನ್ಯಾಯಾಲಯವು ಕೂಲಂಕಷವಾಗಿ ಪರಿಶೀಲಿಸಿ ಶಾಂತಿ ಕೊಲೆ ಮಾಡಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿದೆ. ಮತ್ತೊಬ್ಬ ಆರೋಪಿ ಬೆಟ್ಟಪ್ಪ ತಾನೇ ಕೊಲೆಗಾರನೆಂದು ವಿವರಿಸಿದ ರೀತಿಯಲ್ಲೂ ಅಥವಾ ಒದಗಿಸಿದ ಸಾಕ್ಷ್ಯಾಧಾರಗಳಲ್ಲೂ ಈ ನ್ಯಾಯಾಲಯಕ್ಕೆ ಯಾವ ಹುರುಳಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಮತ್ತು ಇತ್ತೀಚೆಗೆ ಹೇಳಿಕೆ ನೀಡಿದ ಮಂಜಯ್ಯ ಮತ್ತು ಭೈರ ಇವರಿಬ್ಬರಿಗೂ ಈ ಕೊಲೆಗೂ ಯಾವ ಸಂಬಂಧವೂ ಇಲ್ಲ. ಏಕೆಂದರೆ ಇವರಿಬ್ಬರೂ ಆ ಸ್ಥಳಕ್ಕೆ ಸೇರುವ ಮುಂಚೆಯೇ ಮದನ್ ಕುಮಾರ್ನ ಕೊಲೆ ಆಗಿತ್ತು ಎಂದು ವೈದ್ಯಕೀಯ ವರದಿಗಳು ಸ್ಪಷ್ಟಪಡಿಸಿವೆ. ಅಷ್ಟೇ ಅಲ್ಲ, ಈ ಅಪೂರ್ವ ಘಟನೆ ನಡೆದಿರುವ ಹಿನ್ನೆಲೆಗೆ ಈಗ ಮತ್ತೊಂದು ಹೊಸ ತಿರುವು ಬೆಳಕಿಗೆ ಬಂದಿದೆ. ಮದನ್ ಕುಮಾರ್ ಶವಾನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದಾಗ ಮದನ್ ಪ್ರಾಣ ಹೋಗಲು ಕಾರಣ ಅವನ ಬೆನ್ನಿಗೆ ಬಿದ್ದ ಬಲವಾದ ಚಾಕು ಏಟು. ಈಗೊಂದು ಪ್ರಶ್ನೆ, ಬೆಂಕಿಯ ನೆರಳಿನಂತೆ ಹಿಂಬಾಲಿಸಿ ಬಂದು ಬೆನ್ನಿಗೆ ಚಾಕು ಹಾಕಿದ ಆ ಚಾಣಕ್ಯ ಯಾರು? ನಾನು. ನಾನು ಏನಿದೆ ವಿಚಿತ್ರ, ಯಾರು ನೀವು? ನೋಡಿದ್ರೆ ಯಾರು ಅಂತ ಗೊತ್ತಾಗಲ್ವ ಇವರು? ಅನರ್ ಕೇಳಿದ್ದಕ್ಕೆ ಉತ್ತರ ಕೊಡಿ. ಯಾರು ನೀವು? ನೀವು ತಿಳಿದಿರೋ ಕೊಲೆಯಾದ ವ್ಯಕ್ತಿ ಮದನ್ ಕುಮಾರ್ ನಾನೇ. ವಂಡರ್ಫುಲ್ ಮಿಸ್ಟರ್ ಮದನ್ ಕುಮಾರ್, ಅಂದ್ರೆ ಸತ್ತವ್ರ ಎದ್ ಬಂದ್ರ? ಸತ್ತಿದ್ರೆ ತಾನೇ ಎದ್ ಬರೋದಿಕ್ಕೆ. ವಾಟ್? ಎಸ್, ಕೊಲೆಯಾಗಿದ್ ನಾನಲ್ಲ, ಕೊಲೆ ಮಾಡ್ದವ್ ನಾನು. ಕೊಲೆ ಆಗಿದ್ದು ಮದನ್,
ಕೊಲೆ ಮಾಡಿದ್ದು ಮದನ? ಅದೇ ನೋಡಿ ವಿಚಿತ್ರ, ಅವತ್ತು ನಿಶ್ಚಿತಾರ್ಥ ದಿವಸ ನನ್ನ ಶಾಂತಿನ ಭೇಟಿಯಾಗಬೇಕು ಅಂತ ದೇವಸ್ಥಾನಕ್ಕೆ ಬರೋಕೆ ನಾನೇ ಹೇಳಿದ್ದೆ. ಶಾಂತಿ, ನಿನ್ನ ಅಪ್ಪ ನಿನಗೆ ಬೇರೆ ಗಂಡಿನ ಜೊತೆ ನಿಶ್ಚಿತಾರ್ಥ ಮಾಡ್ತಾ ಇರೋ ವಿಷಯ ಗೊತ್ತಾಯ್ತು. ಬಾಳೆ ತೋಟದ ಪಕ್ಕದಲ್ಲಿ ನಾವು ಮಾಮೂಲಾಗಿ ಸೇರ್ತಾ ಇದ್ದ ಜಾಗಕ್ಕೆ ರಾತ್ರಿ 12 ಗಂಟೆಗೆ ಬಾ, ನಮ್ಮ ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡೋಣ. ಬರುವಾಗ ನಾನು ಕೊಟ್ಟ ಲಾಕೆಟ್ ಹಾಕೊಂಡು ಬಾ, ಕಾಯ್ತಾ ಇರ್ತೀನಿ ಮದನ್. ಸಮರ ಸಮರ ಬುದ್ಧ, ನೀನಿನ ಇಷ್ಟೊತ್ತಲ್ಲಿ ನಮ್ಮ ಶಾಂತಮ್ಮ ದೇವಸ್ಥಾನ ಹತ್ರ ಬೆಳಗ್ಗೆ ನಿಮ್ಗೆ ಸಿಕ್ಕಿದ್ರಂತಲ್ಲ, ದೇವಸ್ಥಾನ ಪಕ್ಕದಲ್ಲಿ ಒಂದು ಮನೆ ಐತಲ್ಲ ಅಲ್ಲಿ ಕಾಯ್ತಿರ್ತಾರಂತೆ, ನೀವು ಅಲ್ಲಿಗೆ ಹೋಗ್ಬೇಕಂತ. ಹಂಗಂತ ಹೇಗೆ ಕಳ್ಸವ್ರೆ? ಹೌದಾ? ಹಾಂ ಸರಿ, ಹಾಗಾದ್ರೆ ಅಲ್ಲಿಗೆ ಹೋಗ್ತೀನಿ. ಮುದ್ದ ಒಂದು ವಿಷಯ, ಈ ವಿಷಯನ ನಿಮ್ಮ ಸೌಕರ್ಯ ಹತ್ರ ಹೇಳಿಗಿಳಿಯಪ್ಪ. ಆ ಮುದುಗು ಬತ್ತವ ಯಾರು ಹೇಳ್ತಾರೆ, ಒಟ್ಟಿನಾಗ ನೀವಿಬ್ರು ಸಂತೋಷ ಆಗಿದ್ರೆ ಸಾಕು. ತುಂಬ ಸಂತೋಷ, ಬರ್ಲಾ? ಶಾಂತಿ ಹೇಳಿ ಕಳಿಸಿದ ಪ್ರಕಾರ ಪುನಃ ನಾನು ಆ ಜಾಗಕ್ಕೆ ಹೋದೆ, ಆದರೆ ನನ್ನ ಶಾಂತಿ ಅಲ್ಲಿ ಇರಲಿಲ್ಲ. ಎಷ್ಟೊತ್ತಾದರೂ ಶಾಂತಿ ಬರಲೇ ಇಲ್ಲ, ಯಾವತ್ತೂ ನನ್ನ ಶಾಂತಿ ಈ ರೀತಿ ಮಾಡಿರಲಿಲ್ಲ. ಟೈಮ್ ಬೇರೆ ಆಗ್ತಾ ಇತ್ತು, ನನ್ಗೆ ಯಾಕೋ ಅನುಮಾನ ಬಂತು, ಯೋಚನೆ ಮಾಡಿದೆ. ಅಪರಾಧಿ ನಾನು, ಇವರ ಅನರ್ಹ ನಾನು. ಪೇಪರ್ನಲ್ಲಿ ವಿಷಯ ಬಂದ್ಮೇಲೂ ಕೂಡ ನನ್ನ ತಲೆ ಮರೆಸ್ಕೊಂಡ್ರೆ ನಿರಪರಾಧಿಯಾದ ನನ್ನ ಶಾಂತಿ ಎಲ್ಲಿ ಶಿಕ್ಷೆ ಆಗುತ್ತೋ ಅಂತ ಹೆದರಿ ಓಡೋಡು ಬಂದೆ. ವೆರಿ ಇಂಟ್ರೆಸ್ಟಿಂಗ್ ಮಿಸ್ಟರ್ ಮದನ್ ಕುಮಾರ್, ಕೊಲೆ ಮಾಡಿದ ವ್ಯಕ್ತಿ ನೀವು, ಆಲ್ರೈಟ್. ಆದ್ರೆ ಕೊಲೆ ಆದ ವ್ಯಕ್ತಿ ಯಾರು? ಅದು ಗೊತ್ತಿರೋದು ನನಗಲ್ಲ ಇವರು ಆನರ್, ಇಡೀ ಪ್ರಕರಣಕ್ಕೆ ಕಾರಣನಾದ ಸೂತ್ರಧಾರ ಇಲ್ಲೇ ಇದ್ದಾನೆ. Tell me, ಯಾರವ್ರು? ಸಾಹೇಬ್ರೆ, ಕರ್ನಾಟಕದಲ್ಲಿ ಎಷ್ಟು ಮಂದಿ ಯಾವ್ರಿದ್ರು, ಅವ್ರ ಮೇಲೆ ಆಣ ಮಾಡಿ ಹೇಳ್ತೀನಿ. ನನ್ ಏನೇನು ಗೊತ್ತಿಲ್ಲ ಈ ಮಂದಿರ ಬದಲು. ಜಾರ್ಜ್ ಹೊಡೆದಾದ್ರೆ ಮುಖ ಮುಚ್ಚೆಲ್ಲ ಒಂದಾ ಬಿಡ್ಬೇಕು. ಅವತ್ ರಾತ್ರಿ ನನಗೆ ಅಡ್ಡ ಬಂದು ಶಾಂತಿ ನಿಮಗೋಸ್ಕರ ದೇವಸ್ಥಾನದ ಪಕ್ಕ ಕಾಯ್ತಾ ಇರ್ತಾಳೆ ಅಂತ ಹೇಳಿ ದಾರಿ ತಪ್ಪಿಸ್ಲಿಲ್ಲ? ನಾನ ನಿಮ್ಗ? ಅಯ್ಯೋ ಏನಪ್ಪ ಇದ್ ಗಾಚಾರ, ಇವತ್ತು ಎದ್ಗಳಿಗೆ ಸರಿ ಇಲ್ಲ. ಸ್ಟಾಪ್ ಇಟ್.
ಕೊಲೆಯಾದ ವ್ಯಕ್ತಿ ಯಾರು ಅಂತ ಗೊತ್ತಿರೋದು ಅವನಿಗಲ್ಲ ಮಿಸ್ಟರ್ ಮದನ್ ಕುಮಾರ್, ಇವನಿಗೆ. ಏನಿದು ಪವಾಡ? ಇವ್ರು ಯಾರು, ನೀವು ಯಾರು? ಯುವರ್ ಆನರ್, ವಿತ್ ಯುವರ್ ಪರ್ಮಿಷನ್. ತಮ್ಮ ಹೆಸರು? ನನ್ನ ಹೆಸರು ಭಾರ್ಗವ. ಐ ಆಮ್ ಸಿ ಬಿ ಐ ಆಫೀಸರ್. ಈ ಕೊಲೆ ಕೇಸಿನ ಪ್ರಕರಣ ಪತ್ತೆ ಮಾಡೋದಕ್ಕೆ ಸರ್ಕಾರ ನೇಮಿಸಿರೋ ಅಧಿಕಾರಿ. ಇವ್ರೇ ನನ್ನ ಮಗ? ಹೌದು ಸಾಹೇಬ್. ಅದು ಆ ಬೆಟ್ಟಪ್ಪನ ಮಗಳು ಶಾಂತಿಗೋಸ್ಕರ ಮಾಡಿಸಿದ್ದ. ರಾತ್ರಿ ಹೋಗೋ ಅವಸರದಲ್ಲಿ ಮರ್ತುಬಿಟ್ಟೆ. ಮನೆಯಲ್ಲಿ ಸಿಕ್ಕಿದ ಲೆಟರ್ ಮತ್ತು ಈ ಲೆಟರ್ ಅಕ್ಷರ ಒಂದೇ ಥರ ಇತ್ತು. ಮದನ್ ಶಾಂತಿಗಾಗಿ ಬರೆದ ಲೆಟರ್ ಇಲ್ಲಿ ಹೇಗೆ ಬಂತು? ಅವನ ಡೈರಿ ನೋಡಿದೆ. ಶರತ್ ಕುಮಾರ್ ಪರ್ಸನಲ್ ಡೈರಿ. ಈ ದಿನ ರಾತ್ರಿ ಕಿರಣ್ ಜೊತೆ ಮಾಚಿಕೊಪ್ಪ ಹಳ್ಳಿಗೆ ಹೋದೆ. ಅಲ್ಲಿ ಬೆಟ್ಟಪ್ಪನ ಮಗಳು ಶಾಂತಿಯನ್ನು ಕಿರಣ್ ಕೆಣಕಲು ಹೋಗಿ ಮದನ್ ಕೈಯಿಂದ ಸತ್ತ. ನಂತರ ನೋಡಿದ್ದು ಮದನ್ ಆಕಾರದ ಮುಖವಾಡ. ಈ ಕಿರಣ್ ಕುಮಾರ್ ಯಾರು, ಶರತ್ ಕುಮಾರ್ ಯಾರು? ಪೂರ್ತಿ ಡೈರಿ ಓದಿದ ಮೇಲೆ ತಿಳಿದು ಕಿರಣ್ ಕುಮಾರ್ ಒಬ್ಬ ಸ್ಯಾಡಿಸ್ಟ್, ಗನ್ ರನ್ನರ್, ಮಹಾ ದುರಹಂಕಾರಿ, ಮದನ್ ಶಾಂತಿಯ ಕಾಲೇಜಿನ ಸಹಪಾಠಿ. ಒಂದು ದಿನ ನೋಡಿ, ಪದೇ ಪದೇ ಟಾರ್ಚರ್ ಕೊಟ್ಟು ಗುಂಡಗಳ ತರ ಬಿಹೇವ್ ಮಾಡಿದ್ರೆ ಪ್ರಿನ್ಸಿಪಾಲ್ ಗೆ ಹೇಳಿ ಕಾಲೇಜಿಂದ ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿಸ್ತೀನಿ. ವಾ, ಅದು ಬೇರೆ ಇದೆಯಾ? ಏನೇ ನೀನೇನು ನೆಹರು ಮಗಳು ಇಂದಿರಾ ಗಾಂಧಿ ಅಂದ್ಕೊಂಡ್ಬಿಟ್ಟಿದ್ಯಾ? ಅದು ನಿಮ್ಮ ಅಪ್ಪ ಇದನ್ನಲ್ಲ ಬೆಟ್ಟಪ್ಪ, ಅವನ ಕೈಲೂ ಆಗಲ್ಲ ಕಡೆ ಗೂಬೆ. ಯಾಕೆಂದ್ರೆ ಆ ಪ್ರಿನ್ಸಿಪಾಲ್ ಪೋಸ್ಟ್ಗೆ ರೆಕಮೆಂಡ್ ಮಾಡಿದ್ದೇ ನಮ್ಮ ಅಪ್ಪ ಅಂತ ನಮ್ಮ ಅಪ್ಪನ ಮಾತ್ರ ನಾನು ಕೇರ್ ಮಾಡ್ತಾ ಇಲ್ಲ. ಇನ್ನು ಈ ಜುಜ್ಬಿ ಪ್ರಿನ್ಸಿಪಾಲು ಯಾವ ಲೆಕ್ಕ? ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಈ ವಿಷಯ ಏನಾದ್ರೂ ನಮ್ ಡ್ಯಾಡಿ ಗೊತ್ತಾದ್ರೆ ನಡೆಯೋದೇ ಬೇರೆ. ಮುಚ್ಚೆ ಬಾಯ್, ಕಂಡಿದ್ದೀನಿ. ಪೋಟುಗೋಸಿ 3 ಎಕರೆ ಕಾಫಿ ತೋಟ, ಅಡಿಕೆ ತೋಟ ಇದ್ ಮಾತ್ರಕ್ಕೆ ನಿಮ್ಮಪ್ಪ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಟ್ನ ಇಲ್ಲ ದೇಶದ ಪ್ರಧಾನಮಂತ್ರಿ ಆಗ್ಬಿಟ್ನ? ಓಕೆ, ಈಗೇನಾಗ್ಬೇಕು? ಅಬ್ಬಾ, ಇದು ಪ್ರಶ್ನೆ. ಫ್ರೆಂಡ್ಸ್ ಹೆಣ್ಣಿರೋದ್ ಯಾಕಮ್ಮ? ಅದನ್ನ ನಾನು ಹೇಳ್ತೀನಿ. ಈ ವೇದಾಂತರ ತಿಳ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸುಖ ಮಾತ್ರ ಕೊಡ್ತೀನಿ. ಬಾಯಿ ತೆಗೆದು ಅಬ್ಬರ್ಸಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕಮಾನ್ ಕಮಾನ್ ಬೇಬೆ. ಕಿರಣ್, ಯಾಕೋ ನೀನ್ ಯಾಕೋ ಸುಮ್ಮನೆ ಹೋಗ್ಬಿಟ್ಟೆ? ಇನ್ನೇನು ಮಾಡ್ತಾನೆ ಹೀರೋ ಬಂದ್ಮೇಲೆ ವಿಲನ್ ಗಪ್ ಚುಪ್. ಅವನ್ ಯಾಕೋ ಗಪ್ ಚುಪ್ ಆಗ್ತಾನೆ? ನಮ್ ಗುರು ಏನಾದ್ರೂ ಪ್ಲಾನ್ ಮಾಡೇ ಮಾಡಿರ್ತಾನೆ. ಶಾಂತಿಯಿಂದ ಅವಮಾನಗೊಂಡ ಕಿರಣ್ ಅವಳ ಬಾಳ ಹಾಳು ಮಾಡೋಕೆ ಹೊಂಚು ಹಾಕಿದ. ಶಾಂತಿಯ ಶೀಲಭಂಗ ಸುಲಭವಾಗಿ ಮಾಡಲು ಕೆಲವು ಮುಖವಾಡಗಳನ್ನು ತಯಾರಿಸಲು ಯೋಚಿಸಿದ. ನಾನು ಅಂದು ರಾತ್ರಿ ಪುನಃ ಬಾಡಿ ಹುಡುಕಲು ಹೋಗಿ ನಿರಾಸೆ ಪಟ್ಟೆ. ಬೆಟ್ಟಪ್ಪನ ಜನರಿಂದ ತಪ್ಪಿಸಿಕೊಳ್ಳಲು ಗುಡಿಸಲೊಂದಕ್ಕೆ ಸೇರಿಕೊಂಡಾಗ ಬಾಡಿ ಹತ್ರ ಬಂದು ಅನುಮಾನದಿಂದ ಮುಖವಾಡ ತೆಗೆದಾಗ ಗೊತ್ತಾಯಿತು, ಅವನು ಮದನ್ ಕುಮಾರ್ ಅಲ್ಲ, ಅವನು ಮುಖವಾಡ ಧರಿಸಿದ ಕಿರಣ್ ಕುಮಾರ್ ಅಂತ. ಕಿರಣ್ ಕುಮಾರ್ ಕೊಲೆಯಾದ ಮೇಲೆ ಶಾಂತಿಯನ್ನು ಮುಗಿಸಲು ಶರತ್ ಕುಮಾರ್ ಅನೇಕ ಸಲ ಪ್ರಯತ್ನಿಸಿ ವಿಫಲನಾದ. ಮದನ್ ಬದುಕಿದ್ದಾನೆ ಅಂತ ಗೊತ್ತಾದ ಮೇಲೆ ಅವನು ಖಂಡಿತ ವಾಪಸ್ ಬರ್ತಾನೆ ಅನ್ನೋ ಉದ್ದೇಶದಿಂದ ನಾವು ಪೇಪರ್ಗೆ ಸುದ್ದಿಯನ್ನು ಕೊಟ್ವಿ. ನಮ್ಮ ಶ್ರಮ ವ್ಯರ್ಥ ಆಗಲಿಲ್ಲ, ಮದನ್ ಬಂದ, ಸಮಸ್ಯೆ ಈಸಿಯಾಗಿ ಸಾಲ್ವ್ ಆಯಿತು. ಯುವರ್ ಆನರ್, ಸತ್ತದ್ದು ಕಿರಣ್ ಕುಮಾರ್, ಆದರೆ ಇವನು
ಬೇಗ ಕೋಟೆ ತಗೊಳ್ಳಿ. ಇಷ್ಟು ದಿವಸ ಮದನ್ ಕೊಲೆಯಾಗಿದ್ದಾನೆಂದು, ಆ ಕೊಲೆಗೆ ಬೆಟ್ಟಪ್ಪ ಅವರ ಮಗಳು ಶಾಂತಿ, ಮಂಜಯ್ಯ ಹಾಗೂ ಭೈರ ಅವರುಗಳನ್ನು ಆರೋಪಿಗಳೆಂದು ವಿಚಾರಣೆ ನಡೆಸಲಾಗಿತ್ತು. ಆದರೆ ಈಗ ಕೊಲೆಯಾಗಿರೋದು ಕಿರಣ್ ಕುಮಾರ್ ಎಂದು, ಕೊಲೆ ಮಾಡಿದ ವ್ಯಕ್ತಿ ಮದನ್ ಕುಮಾರ್ ಖುದ್ದಾಗಿ ತಾನೇ ಆರೋಪಿ ಎಂದು ತಪ್ಪೊಪ್ಪಿಕೊಂಡಿರುವುದರಿಂದ ಇಷ್ಟು ದಿವಸದ ಈ ವಿವಾದಕ್ಕೆ ತೆರೆಬಿದ್ದಂತಾಯಿತು. ಕೊಲೆಯಾದ ಕಿರಣ್ ಶವವನ್ನು ಪೊಲೀಸ್ ವಶಕ್ಕೆ ಒಪ್ಪಿಸದೇ ಇದ್ದಿದ್ದಕ್ಕಾಗಿ ಹಾಗೂ ಒಬ್ಬ ಉನ್ನತ ಅಧಿಕಾರಿಯ ಕೊಲೆ ಪ್ರಯತ್ನ ಮಾಡಿದ್ದಕ್ಕಾಗಿ ಬೆಟ್ಟಪ್ಪ, ಮಂಜಯ್ಯ ಹಾಗೂ ಭೈರ ಇವರಿಗೆ ಸೆಕ್ಷನ್ 307 ಪ್ರಕಾರ 3 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಬೇಗ ಬೇಗ. ಇನ್ನು ಮದನ್ ಕುಮಾರ್ ತನ್ನ ಪ್ರಾಣ ರಕ್ಷಣೆಗಾಗಿ, ತನ್ನ ಬಾಲಸಂಗಾತಿಯ ಮಾನ ರಕ್ಷಣೆಗಾಗಿ ಕೊಲೆ ಮಾಡಿದ್ದನ್ನು ಕೊಲೆಯೆಂದೇ ಪರಿಗಣಿಸಿರುವುದರಿಂದ ಕಾನೂನನ್ನು ಉಲ್ಲಂಘಿಸಿದ ಈ ಅಪರಾಧಕ್ಕಾಗಿ ಅವರಿಗೆ ಕಾನೂನಿನ ಪ್ರಕಾರ ನಾವು ಎಕ್ಸ್ಕ್ಯೂಸ್ ಮೀ ಸರ್, ಯುವರ್ ಆನರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಆಗಿದೆ. ಎ ಕಿರಣ್ ಕುಮಾರ್ ರಿಪೋರ್ಟ್ ಅನ್ನು ಬದಲಾಗಿ ಪಿ ಕಿರಣ್ ಕುಮಾರ್ ರಿಪೋರ್ಟ್ ತಮ್ಮ ಹತ್ರ ಬಂದಿದೆ. ಎರಡೂ ಹೆಸರು ಒಂದೇ ಆಗಿದ್ದರಿಂದ ಈ ಅನಾಹುತ ನಡೆದು ಹೋಗಿದೆ. ಎ ಕಿರಣ್ ಕುಮಾರ್ ರಿಪೋರ್ಟ್ ಇಲ್ಲಿದೆ. ಅಷ್ಟೇ ಅಲ್ಲ, ಕಿರಣ್ ಕುಮಾರ್ ಸತ್ತಿದ್ದು ಚಾಕೊಲೇಟ್ನಿಂದಲ್ಲ, ವಿಷ ಸೇವನೆಯಿಂದ. ಐ ಮೀನ್ ಅವನಿಗೆ ಯಾರೋ ಪಾಯ್ಸನ್ ಕೊಟ್ಟಿದ್ದಾರೆ. ಈ ರಿಪೋರ್ಟನ್ನು ಪರಿಶೀಲಿಸಬಹುದು. ಪಾಯ್ಸನ್ ಕೊಟ್ಟು ಕಿರಣ್ ಸಾವಿಗೆ ಕಾರಣರಾದ ಮೂಲ ವ್ಯಕ್ತಿ ಇಲ್ಲೇ ಇದ್ದಾರೆ. ಯುವರ್ ಆನರ್, ನಾನು ಅವರ ಹೆಸರನ್ನ ಬಹಿರಂಗಪಡಿಸೋಕ್ಕಿಂತ ಮುಂಚೆ ಅವರಾಗೆ ಈ ಕಟ್ಟಕಡೆಗೆ ಬಂದರೆ ತುಂಬ ಒಳ್ಳೆಯದು. ನಾನು ಅವರಿಗೆ ಟೈಮ್ ಕೊಡ್ತೇನೆ. 10 ಕೌಂಟ್ ಮಾಡೋದ್ರೊಳಗಾಗಿ ಅವರಾಗೆ ಬರ್ತಾರಂತ ಭಾವಿಸ್ತೇನೆ. ಕಮ ಆನ್, 1 1 1 1 1. ನೀವು? ಎಸ್, ನಾನೇ. ನೀವು ಅಪರಾಧಿ ಅಂದ್ರೆ ನನಗೆ ನಂಬಕ್ ಆಗ್ತಿಲ್ಲ. ತಪ್ಪು ಒಪ್ಪಿಕೊಂಡ ಮೇಲೆ ಎಲ್ಲರೂ ನಂಬಲೇಬೇಕು. ಸತ್ಯ ಯಾವಾಗಲೂ ನಿಷ್ಠುರವಾಗಿರ್ತದೆ. ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ. ಆಗಲೇ ನ್ಯಾಯಪೀಠಕ್ಕೆ ಒಂದು ಗೌರವ. ಡೋಂಟ್ ಮಿಸ್ಟೇಕ್ ಮೀ ಸರ್, ನೀವು ಅಪರಾಧಿ ಅಂತ ಗೊತ್ತಿದ್ರು ಇಷ್ಟು ದಿವಸ ಆ ಪೀಠದ ಮೇಲೆ ಕೂತಿದ್ದು ಇನ್ನೂ ದೊಡ್ಡ ಅಪರಾಧ ಅಂತ ನನ್ನ ಭಾವನೆ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಕಿರಣ್ ಸತ್ತದ್ದು ಚಾಕು ಏಟಿಂದ ಅಂತ ಶವ ಪರೀಕ್ಷಾ ರಿಪೋರ್ಟ್ ನೋಡಿ ಆ ಪೀಠದಲ್ಲಿ ನಾನು ಧೈರ್ಯವಾಗಿ ಕೂತಿದ್ದೆ. ಆದ್ರೆ ಈಗ ಮೂಲ ಸತ್ಯ ಹೊರಬಿದ್ದಿದೆ. ಸರ್, ಈ ಕಿರಣ್ ಯಾರು? ಅವ್ರನ್ನ ನೀವು ಕೊಲೆ ಮಾಡುವಂತ ಪರಿಸ್ಥಿತಿ ಯಾಕೆ ಬಂತು? ಕಿರಣ್, ಅವನು ನನ್ನ ಮಗ. ಎಸ್, ಹೀ ಈಸ್ ಮೈ ಸನ್. ನಾಚಿಕೆ ಆಗ್ತಾ ಇದೆ. ಕಿರಣ್ ಒಬ್ಬ ನ್ಯಾಯಾಧೀಶನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ತಂದೆ ಅದಕ್ಕೆ ಗೌರವ ಇಲ್ಲ, ಅವರ ಪದವಿಗೆ ಮರ್ಯಾದೆ ಇಲ್ಲ. ಎಲ್ಲ ಥರ್ಡ್ರೇಟ್ ಹವ್ಯಾಸಗಳಿಗೆ ಬಲಿ ಬಿದ್ದು ಹಗಲು ರಾತ್ರಿ ನನ್ನ ಹಿಂಸೆ ಮಾಡ್ತಾ ಇದ್ದ. ಅವನೊಬ್ಬ ಗೂಂಡ, ಅವನೊಬ್ಬ ಲೋ. ನಹಿ ಯಾರ್,
ಇವತ್ತಾಗಲ್ಲ, ಇವತ್ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅಬ್ಬೆ ಸಾಲೆ, ಬಹಳ ಮೇಗ ಹೇಳ್ತೀರ ಕಾಮ್. ಡ್ರಗ್ಸ್, ಕೋಕಿನ್, ಬ್ರೌನ್ ಶುಗರ್, ಲಾಖೋ ಕಾ ಮಾಲೆ ಯಾರ್ ಅಬ್ಕೆ ತುಂಬ್ಕೊ ಲೋಚ. ನಹಿ ದೋಸ್ತ್, ಇವತ್ತು ರಾತ್ರಿ 12 ಗಂಟೆಗೆ ಸರಿಯಾಗಿ ಶಾಂತಿ ಅನ್ನೋ ಹುಡುಗಿಗೆ ಶೀಲಭಂಗಕ್ಕೆ ಮುಹೂರ್ತ ಇಟ್ಟಿದ್ದೀನಿ. ಪೆಹಲೆ ವೋ ಕಾಮ್, ಬಾದ್ ಮೇ ಬಿಸ್ನೆಸ್ ಕಾ ಬಾತ್. ಓಕೆ, ಇವತ್ತಿವನ್ನ ಬಿಟ್ಟರೆ ನಾಳೆ ನನ್ನ ವಂಶ ಗೌರವ ಮಣ್ಣ ಪಾಲಾಗೋದು ಖಂಡಿತ. ಹಾಗಂತ ಇವನ್ನ ಅರೆಸ್ಟ್ ಮಾಡಿಸಿ ತಲೆ ತಗ್ಗಿಸ್ಕೊಂಡು ಯಾತನೆ ಪಡೋ ಶಕ್ತಿಯು ನನಗಿಲ್ಲ. ಇವನ ಲೈಫ್ಗೆ ಇವತ್ತೇ ಫುಲ್ ಸ್ಟಾಪ್ ಇಡಲೇಬೇಕು. ಅವನು ನನ್ನ ಮಗ, ಮಗನಾಗಿದ್ದಾಗ್ಯೂ ಕೂಡ ಅವನ ಸಾವಿನಿಂದಾಗಿ ನಾನು ನೆಮ್ಮದಿ ಕಂಡುಕೊಂಡಿದ್ದೇನೆ. ನನ್ನ ಘನತೆ ಗೌರವ ಬೀದಿ ಪಾಲಾದರೂ ಪರವಾಗಿಲ್ಲ, ಆದರೆ ಈ ಸಮಾಜದ ಅಮಾಯಕ ಹೆಣ್ಣು ಮಕ್ಕಳ ಮಾನ ಕಾಪಾಡಿದ್ನಲ್ಲ, ಅದೇ ನನಗಾದ ಸಂತೋಷ. ಅದಕ್ಕಿಂತ ಹೆಚ್ಚಿಗೆ ಈ ದೇಶದ ಗೌರವ ಘನತೆ ಎತ್ತಿ ಹಿಡಿದ್ನಲ್ಲ, ಅದೇ ನನಗಾದ ಸಮಾಧಾನ, ನನಗೆ ಸಿಕ್ಕ ಮನಃಶಾಂತಿ. ಸರ್, ಐ ಆಮ್ ರೆಡಿ, ಯು ಕ್ಯಾನ್ ಟೇಕ್ ಮೀ ಪ್ಲೀಸ್.